ನಮಸ್ತೆ ವೀಕ್ಷಕರೇ, ಸಮಸ್ತ ಪ್ರಗತಿ ವಾಹಿನಿಯ ವೀಕ್ಷಕರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುಗಾದಿ ಹಬ್ಬದ ಯುಗಾದಿ ರಾಶಿಫಲ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆಶಾ. ಚೈತ್ರ ಮಾಸದ ಆಗಮನ ಆಗಿದೆ. ಎಲ್ಲೆಲ್ಲೂ ಕೂಡ ಮರಗಿಡಗಳು ಹಸಿರನ್ನ ಒಟ್ಟು ಸಂಭ್ರಮಿಸ್ತಾ ಇದೆ. ಹಾಗೆ ನಾವು ಕೂಡ ಹಿಂದೂ ಪಂಚಾಂಗದ ಪ್ರಕಾರ ಹೊಸ ವರ್ಷಕ್ಕೆ ಪಾದಾರ್ಪಣೆಯನ್ನ ಮಾಡಿದ್ದೀವಿ. ಹೊಸ ವರ್ಷದ ಈ ದಿನ ಬೇವು ಬೆಲ್ಲವನ್ನ ಬೀರುತ್ತಾ ಸಂಭ್ರಮಿಸುವಂತ ಕಾಲ ಇದು. ಯುಗಾದಿ ಹಬ್ಬದ ಈ ದಿನ ಬೇವು ಬೆಲ್ಲವನ್ನ ಯಾಕೆ ಬೀರ್ತಾರೆ, ಎಣ್ಣೆ ನೀರಿನ ಸ್ನಾನದ ಮಹತ್ವವೇನು, ಇವೆಲ್ಲದರ ಬಗೆಗೆ ಮಾಹಿತಿಯನ್ನ ಕೊಡುವುದಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಶ್ರೀ ಲಕ್ಷ್ಮೀಕಾಂತ ಗುರುಜಿಯವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುವಂತ ಸಮಯ ಆಗಿದೆ. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಶ್ರೀ ಗುರುಭ್ಯೋ ನಮಃ. ಸಮಸ್ತ ನಾಡಿನ ಎಲ್ಲರಿಗೂ ಕೂಡ ಭಗವತಿ ಮೂಕಾಂಬಿಕಾ ದೇವಿಯ ಪರಿಪೂರ್ಣವಾದಂಥ ಅನುಗ್ರಹ ಪ್ರಾಪ್ತಿಯಾಗಲಿ. ಹೊಸ ವರುಷ ಅಂತ ನಾವೇನು ಸಂಭ್ರಮದಿಂದ ಆಚರಣೆ ಮಾಡ್ತಕ್ಕಂಥ ಒಂದು ಸಂತಸದ ಒಂದು ದಿವಸ ಆಗಮನ ಆಗಿರ್ತಕ್ಕಂಥ ಒಂದು ಕ್ಷಣಗಣನೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಆ ತಾಯಿಯ ಒಂದು ಪರಿಪೂರ್ಣವಾದಂಥ ಅನುಗ್ರಹ ಪ್ರಾಪ್ತಿಯಾಗಲಿ ಅಂಥೇಳಿ ವಿಶೇಷವಾಗಿ ಆ ಮಹಾವಿಷ್ಣುವಿನ ನಾಮಸ್ಮರಣೆಯನ್ನು ಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿರುದ್ಯಾನಗಮ್ಯಂ ವಂದೇ ವಿಷ್ಣುಂ ಭವಯಹರಂ ಸರ್ವಲೋಕೈಕನಾಥಂ ಸಶಂಖಚಕ್ರಂ ಸಕೀರೀಟಕುಂಡಲಂ ಸಪೀತವಸ್ತ್ರಂ ಸರಸೀರುಹೇಕ್ಷಣಂ ಸಹಾರವಕ್ಷಸ್ಥಳಶೋಭಿಕೌಸ್ತುವಂ ನಮಾಮಿ ವಿಷ್ಣುಂ ಶಿರಸಾಂ ಚತುರ್ಭುಜಂ ಛಾಯಾಯಾಂ ಪಾರಿಜಾತಸ್ಯ ಯೇಮ ಸಿಂಹಾಸನೋಪರಿ ಆಸೀನಮಂಬುದಶ್ಯಾಮಮಾಯಿತಾಕ್ಷಮಲಂಕೃತಂ ಚಂದ್ರಾನನಂ ಚತುರ್ಬಾಹುಂ ಶ್ರೀವತ್ಸಾಂಕಿತವಕ್ಷಸಂ ರುಕ್ಮಿಣೀ ಸತ್ಯಭಾಮಾಭ್ಯಂ ಸಹಿತಂ ಕೃಷ್ಣಮಾಶ್ರಯೇ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹೇ ತನ್ನೋ ವಿಷ್ಣು ಪ್ರಚೋದಯಾತ್. ಮಹಾದೈವೇಚ ವಿದ್ಮಹೇ ವಿಷ್ಣುಪತ್ನೈಚ ಧೀಮಹೇ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಮಹಾಲಕ್ಷ್ಮೀ ಮಹಾಕಾಳಿ ಮಹಾಸರಸ್ವತಿ ಸ್ವರೂಪಿಣಿ ಆದಿಶಕ್ತಿ ಜಗನ್ಮಾತಾ ಶ್ರೀ ಜಗದ್ರಕ್ಷಕೇ ಶ್ರೀ ಮೂಕಾಂಬಿಕಾ ದೇವತಾಭ್ಯೋ ನಮೋ ನಮಃ. ಗುರುಜಿ, ಮೊದಲಿಗೆ ತಮಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವಿಶೇಷವಾಗಿ ತಮಗೂ ಹಾಗೂ ವಿಶೇಷವಾಗಿ ನಾಡಿನ ಸಮಸ್ತ ಜನರಿಗೂ ಕೂಡ ವಿಶೇಷವಾಗಿ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇವತ್ತಿನ ದಿವಸದ ವಿಧಿವಿಧಾನಗಳು ಆಚರಣೆಗಳ ಕೆಲವೊಂದು ಮಾಹಿತಿಗಳನ್ನ ಕೊಡ್ತೇನೆ. ಎಸ್ ಗುರುಜಿ, ಈಗ 2019 ಯುಗಾದಿ ಹಬ್ಬ ಶುರುವಾಗ್ತಾ ಇದೆ ಅಂದ ತಕ್ಷಣ ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ನಮಗೆ ಇದು ಹೊಸ ವರ್ಷವಾಗಿರುತ್ತೆ. ಸೊ 2019 ಯುಗಾದಿ ಹಬ್ಬ ಶುರುವಾಯಿತು ಅಂದರೆ ಇಂದಿನ ದಿನದಿಂದ ಹೇಗಿರ್ಬೋದು ಅನ್ನುವಂಥ ಒಂದು ವಿಶೇಷವಾದ ಕಾಳಜಿ ಎಲ್ಲ ರಾಶಿಯವರಿಗೂ ಇರುತ್ತೆ. ಮೊದಲಿಗೆ ಪ್ರಶ್ನೆ, ಈ ಸಂವತ್ಸರ ಹೇಗೆ ಮೂಡಿ ಬಂದಿದೆ? ಸಂವತ್ಸರ ಅಂತಕ್ಕಂಥದ್ದು ವರ್ಷಕ್ಕೆ ಒಂದು ಬಾರಿಯಾಗಿ ಚೈತ್ರ ಮಾಸದಲ್ಲಿ ಬದಲಾವಣೆಯನ್ನು ಕಾಣ್ತಕ್ಕಂಥದ್ದು ಇರುತ್ತೆ. ಈಗ ನಾವು ವಿಶೇಷವಾಗಿ ವಿಳಂಬಿನಾಮ ಸಂವತ್ಸರದಿಂದ ಹೊರಭಾಗಕ್ಕೆ ಬಂದು ವಿಕಾರಿನಾಮ ಸಂವತ್ಸರಕ್ಕೆ ವಿಶೇಷವಾಗಿ ಪಾದಾರ್ಪಣೆಯನ್ನು ಮಾಡ್ತಕ್ಕಂಥ ಒಂದು ಸುದಿನ ಅಂತ ಹೇಳ್ತೇವೆ. ಏನು 60 ಸಂವತ್ಸರಗಳು ಅಂತ ನಾವು ಹೇಳ್ತೇವೆ, ಅದೇ ಪ್ರಕಾರವಾಗಿ ಪ್ರತಿಯೊಂದು ಸಂವತ್ಸರವೂ ಕೂಡ ಒಂದೊಂದು ರೀತಿಯಾದಂಥ ವಿಧಿವಿಧಾನಗಳನ್ನ ತಿಳಿಸ್ತಕ್ಕಂಥದ್ದು ಇರುತ್ತೆ. ಅದರಲ್ಲೂ ಯುಗಾದಿ ಪ್ರಾರಂಭ ಆಯಿತು ಅಂದಾಗ ನಮಗೇನಾಗ್ತದಪ್ಪ ಅಂದರೆ ವಿಶೇಷವಾಗಿ ಪ್ರತಿಯೊಂದು ರೀತಿಯಾದಂಥ ಹಬ್ಬ ಹುಣ್ಣಿಮೆ ಹರಿದಿನಗಳೆಲ್ಲವೂ ಕೂಡ ಚೈತ್ರ ಮಾಸದಿಂದನೇ ಕೂಡ ಪ್ರಾರಂಭ ಆಗ್ತಕ್ಕಂಥದ್ದು ಇರುತ್ತೆ. ಚೈತ್ರ ಮಾಸದಿಂದ ಪ್ರತಿಯೊಂದು ಕೂಡ ಪ್ರಾರಂಭ ಆಗ್ತಕ್ಕಂಥದ್ದು ಇರುತ್ತೆ. ಯುಗಾದಿ ಎಂದಾಗ ಸಂಭ್ರಮದ ದಿನ ಅಂತ ಹೇಳ್ತಾರೆ. ಯಾವ ರೀತಿ ಅಂದರೆ ಅದನ್ನು ಊಹೆ ಮಾಡಿಕೊಳ್ಳಿಕ್ಕೆ ಕೂಡ ಸಾಧ್ಯ ಇರೋದಿಲ್ಲ. ವರ್ಷದಲ್ಲಿ ವಿಶೇಷವಾಗಿ ಬರ್ತಕ್ಕಂಥ ಎಲ್ಲ ಹಬ್ಬಗಳಿಗಿನ್ನ ವಿಶೇಷವಾಗಿರ್ತಕ್ಕಂಥ ಹಬ್ಬ ಇದು. ಬಡವರಿಂದ ಶ್ರೀಮಂತರವರೆಗೂ ಕೂಡ ಆಚರಣೆ ಮಾಡ್ತಕ್ಕಂಥ ಒಂದು ಹಬ್ಬ ಇದು. ಪ್ರತಿಯೊಬ್ಬರೂ ಕೂಡ ಈ ಒಂದು ಹಬ್ಬವನ್ನು ತುಂಬ ಸುಂದರದಿಂದ ಭಕ್ತಿ ಭಾವಗಳಿಂದ ಆಚರಣೆ ಮಾಡ್ತಕ್ಕಂಥ ಒಂದು ಸುದಿನವಾಗಿರ್ತಕ್ಕಂಥ ಯುಗಾದಿ ಅಂತ ಹೇಳ್ತಾರೆ. ಹೌದು, ಯುಗಾದಿ ಹಬ್ಬದ ಒಂದು ವಿಶೇಷತೆ ಅಂದರೆ ಈ ಸರಿ ವಿಕಾರಿ ನಾಮ ಸಂವತ್ಸರ ಅಂತ ಹೇಳಿದ್ರಿ. ಸೊ ಹೇಗೆ ಮೂಡಿ ಬಂದಿದೆ ಈ ವರ್ಷ, ಹೇಗಿರಲಿದೆ ಗುರುಜಿ? ಶ್ರೀ ವಿಕಾರಿ ನಾಮ ಸಂವತ್ಸರ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸೆ ಶುಕ್ಲಪಕ್ಷ. ನಾವು ವಿಳಂಬಿನಾಮ ಸಂವತ್ಸರದಲ್ಲಿ ಸಾಕಷ್ಟು ರೀತಿಯಾದಂಥ ಪ್ರಕೃತಿಗೆ ಸಂಬಂಧಪಟ್ಟಂಥ ವಿಕೋಪಗಳಿಗೆ ಗುರಿಯಾಗ್ಬಿಟ್ಟಿದ್ವಿ. ಸಾಕಷ್ಟು ರೀತಿಯಾದಂಥ ಕೆಲವೊಂದು ತೊಂದರೆಗಳನ್ನ ನಾವು ಅನುಭವಿಸಿದ್ದೇವೆ. ಇವಾಗ ನಮಗೆ ವಿಕಾರಿ ನಾಮ ಸಂವತ್ಸರ ಪ್ರಾರಂಭವಾಗ್ತಿದೆ.
ಆ ಸಂವತ್ಸರದಲ್ಲಿ ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕು. ಎಲ್ರಿಗೂ ಕೂಡ ವಿಶೇಷವಾಗಿ ಮನೆ ದೇವರ ಆರಾಧನೆ ಸರ್ವಶ್ರೇಷ್ಠವಾಗಿರ್ತಕ್ಕಂಥದ್ದು. ಈ ಒಂದು ವಿಕಾರಿ ನಾಮ ಸಂವತ್ಸರ ಏನು ಮೂಡಿದೆ ಬೆಳಗ್ಗಿನ ಒಂದು ಸೂರ್ಯೋದಯದಿಂದ, ಮನೆ ದೇವರ ಒಂದು ಆರಾಧನೆಯನ್ನು ಮಾಡಿಕೊಂಡು, ಮನೆ ದೇವರ ಪ್ರಾರ್ಥನೆಯನ್ನು ಮಾಡಿಕೊಂಡು, ಈ ಒಂದು ಸಂವತ್ಸರದಲ್ಲಿ ಬರ್ತಕ್ಕಂಥ ಸಮಸ್ತ ದೋಷಾದಿಗಳೆಲ್ಲವನ್ನೂ ಕೂಡ ನಿವಾರಣೆ ಮಾಡಪ್ಪ, ಈ ಸಂವತ್ಸರದಲ್ಲಿ ಬರ್ತಕ್ಕಂಥ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಕೂಡ ನಿವಾರಣೆ ಮಾಡ್ತಕ್ಕಂಥ ಒಂದು ಚೈತನ್ಯವನ್ನು ಕರುಣಿಸಪ್ಪ ಅಂಥೇಳಿ ವಿಶೇಷವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಕ್ಕಂಥದ್ದು. ಯಾಕೆಂದರೆ ಭಕ್ತಿ ಇರ್ತಕ್ಕಂಥ ಕಡೆ ಶಕ್ತಿ ಇರ್ತದೆ. ಹೌದು, ಆ ಶಕ್ತಿ ಇರ್ತಕ್ಕಂಥ ಕಡೆ ಭಗವಂತ ಇರ್ತಾನೆ. ಭಕ್ತಿ ಇಲ್ಲ ಅಂದರೆ ಶಕ್ತಿ ಇರೋದಿಲ್ಲ, ಶಕ್ತಿ ಇಲ್ಲ ಅಂದರೆ ಭಗವಂತ ಇರೋದಿಲ್ಲ. ಹಾಗಾಗಿ ಆ ಭಕ್ತಿಯನ್ನು ನಾವು ರೂಢಿಸ್ಕೊಬೇಕು. ಯುಗಾದಿ ಹಬ್ಬದ ದಿವಸ ವಿಶೇಷತೆಗಳು ಸಾಕಷ್ಟು ಇರ್ತಕ್ಕಂಥದ್ದಿರುತ್ತೆ ಯುಗಾದಿ ಹಬ್ಬದ ದಿವಸ. ಆ ರೀತಿಯಾಗಿ ಭಗವಂತನ ಪ್ರಾರ್ಥನೆಯನ್ನು ಮೊದಲು ಪ್ರಾರ್ಥನೆ ಮಾಡಿಕೊಳ್ಬೇಕು, ಮೊದಲು ಮನೆ ದೇವರ ಆರಾಧನೆಯನ್ನು ಮಾಡಿಕೊಳ್ಬೇಕು. ಯಾಕೆಂದರೆ ಮನೆ ದೇವರು ಈಶ್ವರ ಆಗಿರಲಿ, ಅದೇ ಪ್ರಕಾರವಾಗಿ ನಾರಾಯಣ ಆಗಿರಲಿ, ಅಮ್ಮನವರಾಗಿರಲಿ, ಮೊದಲು ಅಮ್ಮನವರ ಪ್ರಾರ್ಥನೆಯನ್ನು ಮಾಡಿಕೊಂಡು, ಪ್ರಾರ್ಥ ಕಾಲದಲ್ಲಿ ವಿಶೇಷವಾಗಿ ಅಮ್ಮನವರ ನಾಮಸ್ಮರಣೆಯನ್ನು ಮಾಡಿಕೊಂಡು ವಿಶೇಷವಾಗಿ ಅಮ್ಮನವರ ದರ್ಶನ ಮಾಡ್ತಕ್ಕಂಥದ್ದು ಸರ್ವಶ್ರೇಷ್ಠವಾಗಿರ್ತಕ್ಕಂಥದ್ದು ಇರುತ್ತೆ. ಯುಗಾದಿ ಹಬ್ಬ ಅಂತ ಹೇಳಿದ ತಕ್ಷಣ ಬೇವು ಬೆಲ್ಲವನ್ನು ಹಂಚುವಂಥ ಒಂದು ಪದ್ಧತಿಯನ್ನು ನಾವು ರೂಢಿಯಲ್ಲಿಟ್ಕೊಂಡಿದ್ದೀವಿ. ಜೀವನದಲ್ಲಿ ಸುಖ ದುಃಖ ಎರಡೂ ಕೂಡ ಸಹಜವಾಗಿ ನಾವು ಬೇಡ ಅಂದರೂ ಕೂಡ ನಾವು ಸ್ವೀಕಾರ ಮಾಡೋದಕ್ಕೆ ಸದಾಕಾಲ ಸಿದ್ಧರಾಗಿರಬೇಕು. ಅದರ ಒಂದು ಸೂಚಕ ಬೇವು ಬೆಲ್ಲ ಅಂತ ಹಿರಿಯವರು ಹೇಳ್ತಾರೆ, ತಾವೇನು ಹೇಳ್ತೀರಾ ಗುರುಜಿ, ಬೇವು ಬೆಲ್ಲದ ಮಹತ್ವವನ್ನು ತಾವು ತಿಳಿಸ್ಕೊಡಿ. ನೋಡಿ, ಪ್ರಕೃತಿಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಮನುಷ್ಯನಿಗೆ ಸಾಧ್ಯ ಇಲ್ಲ. ಪ್ರಕೃತಿಯನ್ನು ನಾವು ಎಷ್ಟೇ ಅರ್ಥ ಮಾಡ್ಕೊಳ್ಬೇಕು ಅಂದರೂ ಕೂಡ ಅದು ನಮ್ಗೆ ಅರ್ಥ ಆಗದಲೇ ಇರತಕ್ಕಂಥ ವಸ್ತು. ಓಕೆ, ಅದನ್ನು ನಾವು ಯಾವ ರೀತಿ ಅರ್ಥವನ್ನು ಮಾಡಿಕೊಳ್ಬೇಕು ಅಂದಾಗ, ಇವಾಗ ಹಗಲಾಗಿದೆ, ರಾತ್ರಿ ಆದೇ ಆಗುತ್ತೆ, ಹಗಲು ನಂತರ ರಾತ್ರಿ ಬಂದೇ ಬರುತ್ತೆ, ಮತ್ತೆ ರಾತ್ರಿ ಆದರೆ ಮತ್ತೆ ಹಗಲು ಬಂದೇ ಬರ್ತದೆ. ಅದೇ ರೀತಿಯಲ್ಲಿ ಜೀವನದಲ್ಲಿ ಕಷ್ಟ ಸುಖಗಳು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ, ಒಂದನ್ನು ಬಿಟ್ಟು ಯಾವುದೂ ಇರೋದಿಲ್ಲ. ಹುಟ್ಟು ಯಾವ ರೀತಿ ಇರುತ್ತೋ ಸಾವು ಅದೇ ರೀತಿ ಇರ್ತದೆ, ಅದು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಆ ಕಷ್ಟ ಸುಖಗಳು ಕೂಡ ಅದೇ ರೀತಿಯಾಗಿರುತ್ತೆ. ನಾವು ಎರಡನ್ನೂ ಕೂಡ ವಿಶೇಷವಾಗಿ ಸಮಾನ ರೀತಿಯಲ್ಲಿ ತಗೊಳ್ಬೇಕು. ಕಷ್ಟ ಬಂದುಬಿಟ್ಟಿದೆ ಅಂತೇಳಿ ಭಗವಂತ ನಿಂದನೆ ಮಾಡಬಾರ್ದು, ಸುಖ ಬಂದಿದೆ ಅಂತೇಳಿ ಭಗವಂತನನ್ನು ಮರ್ತು ಬಿಡಬಾರ್ದು. ಹಾಗಾಗಿ ಕಷ್ಟ ಸುಖ ಎಲ್ಲರಲ್ಲೂ ಕೂಡ ಭಗವಂತ ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಯಾಕೆಂದರೆ ತ್ರೇತಾಯುಗ ತಗೊಳ್ಳಿ, ದ್ವಾಪರಯುಗ ತಗೊಳ್ಳಿ, ಕಲಿಯುಗ ತಗೊಳ್ಳಿ, ಅದೇ ಪ್ರಕಾರವಾಗಿ ಎಲ್ಲ ಯುಗದಲ್ಲೂ ಕೂಡ ಸಾಕ್ಷಾತ್ ಭಗವಂತನೇ ಕೂಡ ಕಷ್ಟಪಟ್ಟಿರ್ತಕ್ಕಂಥ ದಿನಗಳಿದೆ. ಯಾಕೆಂದರೆ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಆಗಿರ್ಬೋದು, ಶ್ರೀನಿವಾಸ ಆಗಿರ್ಬೋದು, ಅದೇ ಪ್ರಕಾರವಾಗಿ ಶ್ರೀರಾಮಚಂದ್ರ ಆಗಿರ್ಬೋದು, ಎಲ್ಲರೂ ಕೂಡ ಯಾವ ರೀತಿಯಪ್ಪ ಅಂದರೆ, ಮನುಷ್ಯನಿಗೆ ಭಗವಂತ ಮಾತ್ರ ಕಷ್ಟ ಕೊಡೋದಿಲ್ಲ, ಭಗವಂತನೇ ಕೂಡ ಈ ಭೂಲೋಕದಲ್ಲಿ ಕಷ್ಟವನ್ನು ಅನುಭವಿಸಿದ್ದಾನೆ, ಕಷ್ಟಗಳನ್ನು ತಿಳಿಸ್ಕೊಟ್ಟಿದ್ದಾನೆ. ಬೇವು ಬೆಲ್ಲದ ಮಹತ್ವ ಅಂತ ಹೇಳಿದಾಗ ನಾವು ಪುರಾಣವನ್ನು ಒಮ್ಮೆ ಹಿಂದಿರುಗಿ ನೋಡಬೇಕಾಗುತ್ತೆ ಗುರುಜಿ. ಹೌದು ಗುರುಜಿ, ತಾವು ಹೇಳ್ತಾ ಇದ್ರಿ ಈ ಬೇವು ಬೆಲ್ಲದ ಮಹತ್ವವನ್ನು ಏನು ಹೇಳ್ತೀರಾ? ಬೇವು ಬೆಲ್ಲವನ್ನು ಹಿರಿಯರು ಏನಕ್ಕೆ ಮಾಡಿದ್ದಾರೆ ಅಂದರೆ, ಅದರಲ್ಲಿ ಒಂದು ತಾತ್ಪರ್ಯ, ಒಂದು ಅರ್ಥ ಇದೆ. ಮನುಷ್ಯ ಪ್ರತಿಯೊಂದರಲ್ಲೂ ಕೂಡ ಸಮಾನತೆಯನ್ನು ನೋಡಬೇಕು, ಕಷ್ಟದಲ್ಲೂ ಕೂಡ ಸಮಾನತೆ, ಸುಖದಲ್ಲೂ ಕೂಡ ಸಮಾನತೆಯನ್ನು ನೋಡಬೇಕು. ಯಾಕೆಂದರೆ ಮನುಷ್ಯನಿಗೆ ಯಾವುದೂ ಕೂಡ ಶಾಶ್ವತ ಅಲ್ಲ. ಶಾಶ್ವತವಾಗಿ ನಾವೇನಾದರೂ ಈ ಜಗತ್ತಿನಲ್ಲಿ ಪಡ್ಕೊಳ್ಬೇಕು ಅಂದರೆ ಅದು ಭಗವಂತನ ಆರಾಧನೆಯೊಂದೇ. ಭಗವಂತನ ಸ್ವರೂಪದಲ್ಲಿ ನಾವು ಏನಾದರೂ ಸಮಾಜ ಸೇವೆಯನ್ನು ಮಾಡಿದಾಗ ಅದು ಶಾಶ್ವತವಾಗಿ ಉಳ್ಕೊಳ್ತದೆ. ಸೂರ್ಯಚಂದ್ರರು ಇರೋವರೆಗೂ ಕೂಡ ಆ ಒಂದು ಸೇವೆ ಉಳ್ಕೊಳ್ತದೆ. ಯಾಕೆಂದರೆ ಇಂತಹ ಒಂದು ಶುಭ ದಿನದಲ್ಲಿ ಪರಮ ಪೂಜ್ಯರಾಗಿರ್ತಕ್ಕಂಥ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಒಂದು ನಾಮಸ್ಮರಣೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ಆ ರೀತಿಯಾದಂಥ ಮಹಾನುಭಾವರು, ಪರಮ ಪೂಜ್ಯರು ನೀಡಿರ್ತಕ್ಕಂಥ ಕೊಡುಗೆಗಳೇನಿದೆ ಅದು ಯಾವತ್ತೂ ಕೂಡ ಈ ಒಂದು ಭೂಲೋಕದಲ್ಲಿ ಉಳ್ಕೊಳ್ತಕ್ಕಂಥದ್ದಿರುತ್ತೆ. ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಯಾವ ರೀತಿಯಪ್ಪ ಅಂದರೆ ಭಗವಂತನ ನಾಮಸ್ಮರಣೆಯನ್ನು ಮಾಡಿಕೊಳ್ತಾ ಸುಖ ದುಃಖಗಳನ್ನ ಎರಡನ್ನೂ ಕೂಡ ನಾವು ಸ್ವೀಕಾರವನ್ನು ಮಾಡಬೇಕು ಅಂತಕ್ಕಂಥ ಅರ್ಥದಲ್ಲಿ ಬೇವು ಬೆಲ್ಲವನ್ನು ಮಾಡಿರ್ತಕ್ಕಂಥದ್ದಿರುತ್ತೆ. ಅದನ್ನು ಹಿರಿಯರು ಅದೇ ರೀತಿಯಾಗಿ ಮುಂದುವರ್ಸ್ಕೊಂಬಂದಿದ್ದಾರೆ. ಅದರ ಅರ್ಥವನ್ನು ತಿಳ್ಕೊಂಡು ನಾವು ಕೂಡ ಮುಂದುವರ್ಸ್ಕೊಂಡು ಹೋದಾಗ ಅದರ ಪೂರ್ಣವಾದಂಥ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ಭಗವಂತನ ಬಳಿಯಲ್ಲಿ ಭಕ್ತಿಯಿಂದ ತಗೊಳ್ಬೇಕು ಅದನ್ನು. ಬೆಳಿಗ್ಗೆನೇ ವಿಶೇಷವಾಗಿ ಭಗವಂತನ ನಾಮಸ್ಮರಣೆಯನ್ನು ಮಾಡಿಕೊಳ್ತಾ ಆ ಒಂದು ಎಣ್ಣೆ ಸ್ನಾನವನ್ನು ಮುಗಿಸ್ಕೊಂಡು, ಎಣ್ಣೆ ಸ್ನಾನದ ಮಹತ್ವವನ್ನು ಕೂಡ ನಿಮಗೆ ತಿಳಿಸ್ಕೊಡ್ತಾನೆ. ಎಣ್ಣೆ ಸ್ನಾನವನ್ನು ಮುಗಿಸ್ಕೊಂಡು ತದನಂತರ ವಿಶೇಷವಾಗಿ ಹೊಸ ಬಟ್ಟೆಯನ್ನು ಧರಿಸ್ತಕ್ಕಂಥದ್ದು ಕೂಡ ವಿಶೇಷ. ಯಾಕೆಂದರೆ ಎಂಥ ತೀರ ಬಡವನು ಕೂಡ ಇವತ್ತಿನ ದಿವಸ ಹೊಸ ಬಟ್ಟೆ ಧಾರಣೆ ಮಾಡ್ಕೊಳ್ತಕ್ಕಂಥ ಒಂದು ಸುದಿನ ಇದು. ಬೇರೆ ಹಬ್ಬದಲ್ಲಿ ಏನೋ ಗೊತ್ತಿಲ್ಲ, ಬಟ್ ಯುಗಾದಿಯಿಂದಾಗ ಫಸ್ಟು ಅವ್ರು ಕೊಡ್ತಕ್ಕಂಥ ಆದ್ಯತೆ ಅಂದರೆ
ಬಟ್ಟೆಗೆ ಆದ್ಯತೆ ಕೊಡ್ತಕ್ಕಂಥದ್ದು. ಹಾಗಾಗಿ ಆ ಭಗವಂತ ನಾಮಸ್ಮರಣೆಯನ್ನು ಮಾಡಿಕೊಂಡು ಭಗವಂತ ನೀನು ಕೊಟ್ಟಿರ್ತಕ್ಕಂಥ ಆಯಸ್ಸಿನಲ್ಲಿ ವಿಶೇಷವಾಗಿ ಬರ್ತಕ್ಕಂಥ ಸುಖ ದುಃಖಗಳೆರಡನ್ನೂ ಕೂಡ ನಾನು ಸಮನಾಗಿ ಸ್ವೀಕಾರವನ್ನು ಮಾಡ್ತೇನೆ ಅಂಥೇಳಿ ಭಗವಂತ ನಾಮಸ್ಮರಣೆಯನ್ನು ಮಾಡಿಕೊಳ್ತಾ ಬೇವು ಬೆಲ್ಲವನ್ನು ನಾವು ಸ್ವೀಕಾರ ಮಾಡಿದ್ದೇ ಆದರೆ ಭಗವಂತ ಅರಸ್ತಾನೆ ನಮಗೆ. ಯಾಕೆಂದರೆ ಕಷ್ಟ ಬಂದಾಗ ಭಗವಂತನ ಬೈಕೊಳ್ಬಾರ್ದು. ಎಷ್ಟೋ ಜನ ನೋಡ್ತೇವೆ, ಸಾಕಷ್ಟು ಜನ ಸುಖ ಬಂದಾಗ ಭಗವಂತನ ಮರೆತು ಬಿಡ್ತಾರೆ, ಕಷ್ಟ ಬಂದಾಗ ಭಗವಂತನ ಬೈಕೊಳ್ತಾರೆ. ಯಾಕೆಂದರೆ ಭಗವಂತ ವಿಶೇಷವಾಗಿ ಭಕ್ತಿಗೆ ಅಧೀನ, ಮನುಷ್ಯನಿಗೆ ಅಧೀನ ಅಲ್ಲ. ಭಗವಂತ ಯಾವತ್ತೂ ಕೂಡ ಯಾರಿಗಧೀನ? ಭಕ್ತಿಗೆ ಅಧೀನ ಆಗಿರ್ತಾನೆ. ಹಾಗಾಗಿ ಆ ಭಕ್ತಿಗೆ ಅಧೀನ ಭಗವಂತ ಆಗಿದ್ಮೇಲೆ ನಾವು ಭಕ್ತಿ ತೋರಿಸ್ಬೇಕು. ಭಕ್ತಿಯಿಂದ ಭಗವಂತನ ನಾಮಸ್ಮರಣೆಯನ್ನು ಮಾಡಿಕೊಂಡು ಪ್ರತಿಯೊಬ್ಬರಿಗೂ ಕೂಡ ಒಂದು ಕುಲದೇವರು ಅಂತ ಇರ್ತಾರೆ. ಆ ವಿಷ್ಣು ಸ್ವರೂಪದಲ್ಲಿ, ಶಿವನ ಸ್ವರೂಪದಲ್ಲಿ ಕುಲದೇವರು, ಅದೇ ಪ್ರಕಾರವಾಗಿ ದುರ್ಗಾ ಸ್ವರೂಪದಲ್ಲೂ ಕೂಡ ಅಮ್ಮನವರು ಇರ್ತಾರೆ. ಹಾಗಾಗಿ ಅವರವರ ಇಷ್ಟ ದೇವತೆಯ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಸೇವೆಯನ್ನು ಮಾಡಿದಾಗ ಭಗವಂತನ ಪರಿಪೂರ್ಣವಾದಂಥ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ಅದೇ ಇದರ ಒಂದು ತಾತ್ಪರ್ಯ ಅಂದರೆ ಇದರ ಒಂದು ಅರ್ಥ ಬೇವು ಬೆಲ್ಲವನ್ನು ಸ್ವೀಕಾರ ಮಾಡುವುದು ಅಂತ ಹೇಳುತ್ತೆ. ನಂತರ ಅದೇ ಪ್ರಕಾರವಾಗಿ ಬೇವು ಬೆಲ್ಲವನ್ನು ಕೂಡ ಹಂಚ್ತಕ್ಕಂಥದ್ದು ಕೂಡ ಇರುತ್ತೆ. ಸಾಧಾರಣವಾಗಿ ಬೆಳಗ್ಗೆ ನಾವು ದೇವಸ್ಥಾನಕ್ಕೆ ಹೋಗಲೇಬೇಕಾಗುತ್ತೆ. ವರ್ಷದಲ್ಲಿ ಹೋಗ್ತೀವೋ ಇಲ್ವೋ ಗೊತ್ತಿಲ್ಲ, ಆದರೆ ಯುಗಾದಿನಲ್ಲಾದರೂ ಕೂಡ ದೇವಸ್ಥಾನಕ್ಕೆ ಹೋಗಲೇಬೇಕಾಗುತ್ತೆ. ಕಾರಣದಲ್ಲಿ ನಾನು ಸಾಕಷ್ಟು ಬಾರಿನಲ್ಲಿ ನಮ್ಮ ಮಾಧ್ಯಮದಲ್ಲಿ ಹೇಳ್ತಾನೇ ಇರ್ತೀನಿ, ಪ್ರತಿನಿತ್ಯವೂ ಕೂಡ ದೇವಾಲಯಕ್ಕೆ ಹೋಗಿ ಭಗವಂತನ ದರ್ಶನ ಮಾಡಿಕೊಂಡು ನೀವು ಕೆಲಸ ಕಾರ್ಯಗಳು, ಅದೇ ಪ್ರಕಾರ ವಿದ್ಯಾರ್ಥಿಗಳು ಒಂದು ಸ್ಕೂಲಿಗೆ ತೆರಳ್ತಕ್ಕಂಥದ್ದು ಈ ರೀತಿಯಾಗಿ ನೀವು ಬೆಳೆಸ್ಕೊಳ್ಳಿ, ಖಂಡಿತವಾಗಿ ಕೂಡ ಅನುಗ್ರಹ ಪ್ರಾಪ್ತಿಯಾಗುತ್ತೆ ಅಂತ. ಆದರೆ ಹಬ್ಬದ ದಿವಸನಾದರೂ ಕೂಡ ವಿಶೇಷವಾಗಿ ಭಗವಂತನ ದರ್ಶನವನ್ನು ಮಾಡಿಕೊಂಡು ಆ ಬೇವು ಬೆಲ್ಲವನ್ನು ತಗೊಂಡೋಗಿ ಅಲ್ಲಿರ್ತಕ್ಕಂಥ 4 ಜನರಿಗೆ ಕೊಡಬೇಕು. ಇದರ ಅರ್ಥ ಏನಪ್ಪ ಅಂದರೆ ಬೇವು ಬೆಲ್ಲವನ್ನು ಕೊಟ್ಟಾಗ ನಾನು ನಿಮ್ಮ ಒಟ್ಟಿಗೆ ಸುಖ ದುಃಖದಲ್ಲೆರಡಲ್ಲೂ ಕೂಡ ಭಾಗಿಯಾಗಿರ್ತೀನಿ ಅಂತ. ಬರೀ ಬೇವು ಬೆಲ್ಲವನ್ನು ಕೊಟ್ಬಿಟ್ಟು ನಾವು ಮನೆಗೆ ಬಂದ್ರಲ್ಲ, ಅನಿವಾರ್ಯ ನಾಳೆಯ ಒಂದು ಪರಿಸ್ಥಿತಿನಲ್ಲಿ ಏನಾದರೂ ಆತನಿಗೆ ಏನಾದರೂ ಕಷ್ಟ ಬಂದರೆ ಆ ಒಂದು ಕಷ್ಟದಲ್ಲಿ ನಾನು ಭಾಗಿಯಾಗ್ತೀನಿ ಅಂತ. ಇದರ ಒಂದು ತಾತ್ಪರ್ಯ ಬೇವು ಬೆಲ್ಲವನ್ನು ಕೊಡ್ತಕ್ಕಂಥದ್ದಿರುತ್ತೆ. ಆದರೆ ಬೇವು ಬೆಲ್ಲವನ್ನು ಮನೆಯಲ್ಲಿ ಹೇಳಿದರೆ 4 ಜನಕ್ಕೆ ಹಂಚ್ಬಿಡು ಅಂದರೆ ಹೋಗ್ಬಿಟ್ಟು ಕೊಟ್ಟು ಬಂದ್ಬಿಡೋದಲ್ಲ, ಅದರ ಅರ್ಥ ತಿಳ್ಕೊಳ್ಬೇಕು. ಮನುಷ್ಯತ್ವ, ಮನುಷ್ಯನ ಧರ್ಮ, ಮನುಷ್ಯನ ಒಂದು ಆಚಾರ ವಿಚಾರಗಳಲ್ಲಿ ವಿಶೇಷವಾಗಿ ದಾನ ಧರ್ಮಗಳು ಮಾಡಬೇಕು. ದಾನ ಧರ್ಮಗಳು ಅಂದಾಗ ವಿಶೇಷವಾಗಿ ಶಕ್ತಿಗನುಸಾರವಾಗಿ ಏನೋ ಒಂದು ರೀತಿಯಾಗಿ ವಸ್ತುಗಳನ್ನು ದಾನ ಮಾಡೋದಲ್ಲ, ಮಾನವೀಯತೆಯ ದೃಷ್ಟಿಯಿಂದ ನಾವು ದಾನವನ್ನು ಮಾಡಿದಾಗ ಭಗವಂತನ ಪರಿಪೂರ್ಣವಾದಂಥ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ಹಾಗಾಗಿ ವಿಶೇಷವಾಗಿ ಈ ರೀತಿಯಾದಂಥ ಕೆಲವೊಂದು ವಿಚಾರಗಳನ್ನ ನಮ್ಗೆ ತಿಳಿಸ್ಕೊಡ್ತಾನೆ. ಗುರುಜಿ, ಯುಗಾದಿ ಹಬ್ಬದ ದಿನ ಬೇವು ಬೆಲ್ಲವನ್ನು ನಾವೇನು ಹಂಚ್ತೀವಿ, ಆ ಬೇವು ಬೆಲ್ಲವನ್ನು ಸ್ವೀಕಾರ ಮಾಡುವಂಥ ವೇಳೆಯಲ್ಲಿ ಒಂದು ಮಂತ್ರವನ್ನು ಕೂಡ ಜಪಿಸಬೇಕು ಅಂತ ಹೇಳ್ತಾರೆ. ಸೊ ಆ ಮಂತ್ರವನ್ನು ಯಾಕೆ ಹೇಳಬೇಕು ನೋಡಿಮ್ಮ, ಒಂದು ವಿಚಾರ, ಮಂತ್ರ ಪಠನೆ ಸರ್ವಶ್ರೇಷ್ಠವಾಗಿರ್ತಕ್ಕಂಥದ್ದು. ಆ ಮಂತ್ರ ಉಚ್ಚಾರಣೆಯ ಸಮಯದಲ್ಲಿ ವ್ಯತ್ಯಾಸಗಳಾಗಬಾರ್ದು. ಯಾಕೆಂದರೆ ನಾವು ಇವತ್ತು ಹೇಳ್ಬಿಡ್ತೇವೆ ಮಾಧ್ಯಮದಲ್ಲಿ ಇಂಥ ಮಂತ್ರವನ್ನು ನೀವು ಹೇಳಿ ಅಂತ, ಅದು ಉಚ್ಚಾರಣೆ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅಲ್ವಾ. ಅದಕ್ಕೋಸ್ಕರ ಸಾಧಾರಣವಾಗಿ ನಾವು ಮಾಡ್ತಕ್ಕಂಥ ಕೆಲವೊಂದು ತಪ್ಪುಗಳಿದೆ, ನಾವಿಲ್ಲಿ ಹೇಳ್ಬಿಡ್ತೇವೆ, ಅದನ್ನು ಅವ್ರು ಬರ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ, ಅಥವಾ ನಾವು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ತಿಳ್ಕೊಂಡು ಉಚ್ಚಾರಣೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಯಾಕೆಂದರೆ ಸಂಸ್ಕೃತದಲ್ಲಿ ಒಂದು ದೀರ್ಘಾಕ್ಷರ ಹೋದರೂ ಕೂಡ ಬೇರೆಯ ಅರ್ಥವನ್ನು ಕಲ್ಪಿಸ್ಬಿಡ್ತದೆ. ಅದಕ್ಕೋಸ್ಕರ ತಮ್ಮಲ್ಲೊಂದು ಮನವಿ ಏನಪ್ಪ ಅಂದರೆ, ಮಂತ್ರವನ್ನು ಬರ್ತಕ್ಕಂಥವ್ರು ಪಠನೆ ಮಾಡಿ, ತೊಂದರೆ ಇಲ್ಲ. ಆದರೆ ಮನಸ್ಸಿನಲ್ಲಿ ಭಗವಂತನಾಗಿರ್ತಕ್ಕಂಥ ಮನೆ ದೇವರ ನಾಮಸ್ಮರಣೆಯನ್ನು ಮಾಡಿಕೊಂಡು ಪ್ರಸಾದ ತಗೊಳ್ಳಿ, ಇದೇ ನಿಮಗೆ ಪೂರ್ಣ ಫಲ. ಯಾಕೆಂದರೆ ಇವತ್ತಿನ ದಿವಸ ಎಷ್ಟೊಂದು ಜನ ತಾಯಂದಿರು ಇರ್ತಾರೆ, ಅವ್ರಿಗೆ ಅದನ್ನು ಉಚ್ಚಾರಣೆ ಮಾಡಲಿಕ್ಕೆ ಬರೋದಿಲ್ಲ. ಎಷ್ಟೊಂದು ಜನ ತಂದೆಯವರು, ಅವ್ರಿಗೆ ಉಚ್ಚಾರಣೆ ಮಾಡಲಿಕ್ಕೆ ಬರೋದಿಲ್ಲ ಅಲ್ವರ. ತಪ್ಪುಗಳಾಗಬಾರ್ದು. ಯಾಕೆಂದರೆ ಮಂತ್ರ ಪಠನೆಯಲ್ಲಿ ಒಂದು ಸ್ವರ, ಒಂದು ದೀರ್ಘಾಕ್ಷರ ವ್ಯತ್ಯಾಸಗಳಾದರೂ ಕೂಡ ದೋಷ ಅದು. ಕಾರಣ ಏನು ಅಂದರೆ, ಇವಾಗ ಸುಮ್ಮನೆ ಒಂದು ತೀರ್ಥ ಕೊಡ್ತಕ್ಕಂಥ ಒಂದು ಮಂತ್ರ, ಅಕಾಲ ಮೃತ್ಯು ಹರಣಂ ಸರ್ವ ವ್ಯಾಧಿ ನಿವಾರಣಂ ಸಮಸ್ತ ದುರಿತೋಪಾಯಶಮನಂ ಶ್ರೀ ವಿಷ್ಣು ಪಾದೋದಕ ಪಾವನಂ ಶುಭಂ, ಈ ಮಂತ್ರ ಹೇಳುತ್ತೆ ನಿನಗೆ ಬರ್ತಕ್ಕಂಥ ಮೃತ್ಯು ದೋಷಗಳನ್ನೆಲ್ಲ ನಾನು ನಿವಾರಣೆ ಮಾಡ್ತೀನಿ. ಒಂದು 3 ಉದ್ದುರ್ಣೆ ಜಲ ಅಂದರೆ ಆ ತೀರ್ಥವನ್ನು ನೀನು ಸ್ವೀಕಾರ ಮಾಡು, ಅಂದರೆ ಭಗವಂತನ ಪಾದದ ನೀರು ಅದು ಅಂತೇಳಿ ನೀನು ಸ್ವೀಕಾರ ಮಾಡು ಅಂತ. ಅದೇ 1 ಉದ್ದುರ್ಣೆ ಜಲವನ್ನು ನಾನು ತಗೊಳ್ಬೇಕಾದ್ರೆ ನೆಲಕ್ಕೆ ಚೆಲ್ಲಿದ್ರೆ ಕೋಟಿ ಕರ್ಮ ಅಂತ ಹೇಳುತ್ತೆ. ಅದೇ ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಮಂತ್ರ ಪಠನೆ ಒಳ್ಳೆಯದೇ, ಆದರೆ ಉಚ್ಚಾರಣೆಯಲ್ಲಿ ವ್ಯತ್ಯಾಸಗಳಾಗಬಾರ್ದು. ಸ್ವರ, ದೀರ್ಘಾಕ್ಷರ ಯಾವುದು ಕೂಡ ವ್ಯತ್ಯಾಸ ಆಗಬಾರ್ದು. ಅದಕ್ಕಾಗಿ ವಿಶೇಷವಾಗಿ ತಮ್ಮಲ್ಲಿ ಮನವಿ ಒಂದು ಏನಪ್ಪ ಅಂದರೆ,
ಎಳ್ಳು ಅದೇ ಪ್ರಕಾರವಾಗಿ ವಿಶೇಷವಾಗಿ ಬೇವು ಬೆಲ್ಲವನ್ನು ಅಂಗೈನಲ್ಲಿ ಇಟ್ಕೊಳ್ಳಿ, ಪರಮೇಶ್ವರನ ಧ್ಯಾನ ಮಾಡಿ. ಯಾಕೆಂದರೆ ಮೃತ್ಯುದೋಷ ನಿವಾರಣೆ ಆಗಬೇಕು ಅಂದರೆ ಭಗವಂತನ ಆಶೀರ್ವಾದ ಪ್ರಾಪ್ತಿ ಆಗಬೇಕು, ಆಯುಸ್ವೃದ್ಧಿ ಆಗಬೇಕು ಅಂದರೆ ವಿಶೇಷವಾಗಿ ಪರಮೇಶ್ವರನ ಅನುಗ್ರಹ ಪ್ರಾಪ್ತಿ ಆಗಬೇಕು. ಹಾಗಾಗಿ ಪರಮೇಶ್ವರ ಅದೇ ಪ್ರಕಾರವಾಗಿ ಶ್ರೀಮನ್ನಾರಾಯಣ ಅಮ್ಮನವರು ಪ್ರಾರ್ಥನೆ ಮಾಡ್ಕೊಳ್ಳಿ, ಅಮ್ಮ ನೀನು ಕೊಟ್ಟಿರ್ತಕ್ಕಂಥ ಈ ಒಂದು ಜನ್ಮದಲ್ಲಿ ವಿಶೇಷವಾಗಿ ನಿನ್ನ ಆರಾಧನೆ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ಕರುಣಿಸು ಅಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಭಕ್ತಿಪೂರ್ವಕವಾಗಿ ಅದನ್ನು ಸ್ವೀಕಾರ ಮಾಡಿ ನಿಮಗೆ ಪೂರ್ಣ ಫಲ ಪ್ರಾಪ್ತಿ ಆಗ್ತದೆ. ಹಾಗಾಗಿ ನಾನು ಮಂತ್ರ ಉಚ್ಚಾರಣೆಯ ಕೆಲವೊಂದು ವಿಧಿವಿಧಾನಗಳನ್ನ ತಿಳಿಸ್ತೀನಿ, ಅದೇ ಪ್ರಕಾರವಾಗಿ ಮಂತ್ರವನ್ನು ಕೂಡ ನಿಮ್ಮ ಸ್ಕ್ರೀನ್ ಮೇಲೆ ಬರೋದ ರೀತಿ ಅನುಕೂಲಗಳನ್ನು ಮಾಡ್ಕೊಳ್ಳಿ. ಮಾಡಿದಾಗ ಅದನ್ನು ಬರ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ನಾನು ಇವಾಗ ಅದನ್ನು ಉಚ್ಚಾರಣೆ ಮಾಡಿಬಿಟ್ಟೆ, ನಾನು ಹೇಳಿಬಿಡ್ತೇನೆ, ಅದನ್ನು ಬರ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆ ಮಂತ್ರವನ್ನು ಸ್ಕ್ರೀನ್ ಮೇಲೆ ಬರೋ ರೀತಿ ವ್ಯವಸ್ಥೆ ಮಾಡಿ ಖಂಡಿತವಾಗಿ ಕೂಡ ಅನುಗ್ರಹ ಪ್ರಾಪ್ತಿ ಆಗುತ್ತೆ. ಗುರುಜಿ, ಈಗ ಯುಗಾದಿ ಹಬ್ಬದಲ್ಲಿ ಬೇವು ಬೆಲ್ಲದ ಪ್ರಾಮುಖ್ಯತೆಯನ್ನು ತಿಳಿಸ್ಕೊಟ್ರಿ, ಹಾಗೆ ಯುಗಾದಿ ಹಬ್ಬದ ದಿನ ಇಡೀ ದಿನ ಆಚರಣೆ ಯಾವ ರೀತಿಯಾಗಿ ಪ್ರಾರಂಭ ಮಾಡಬೇಕು, ಹೇಗಿರಬೇಕು, ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಜಿ. ಒಂದು ವಿಚಾರ ಎಲ್ಲರೂ ಕೂಡ ತುಂಬ ನೆನಪಿಟ್ಕೊಳ್ಬೇಕಾಗ್ತದೆ, ಹಬ್ಬಗಳಲ್ಲಿ ಮಾತ್ರ ನಾವು ಒಳ್ಳೆಯದನ್ನು ಮಾಡೋದಲ್ಲ, ಹಬ್ಬದಲ್ಲಿ ಮಾತ್ರ ನಾವು ಧ್ಯಾನ ಮಾಡೋದಲ್ಲ, ಪ್ರತಿನಿತ್ಯವೂ ಕೂಡ ಅದನ್ನು ನಾವು ಆಚರಣೆ ಮಾಡೋ ರೀತಿಯಲ್ಲಿ ನಮ್ಮ ದಿನಚರಿನಲ್ಲಿ ಬಳಸ್ಕೊಳ್ಬೇಕು. ದಯವಿಟ್ಟು ತಮ್ಮೆಲ್ಲ ಗಮನಕ್ಕೆ ನಾನು ಹೇಳ್ತೇನೆ. ಯಾಕೆಂದರೆ ಹಬ್ಬದ ದಿವಸ ನಾವು ದಿನಚರಿಯನ್ನು ಯಾವ ರೀತಿ ಪ್ರಾರಂಭ ಮಾಡ್ತೇವೆ ಭಗವಂತನ ಸೇವೆಗೋಸ್ಕರ, ಅದೇ ರೀತಿ ಪ್ರತಿನಿತ್ಯವೂ ಕೂಡ ಅದರಲ್ಲಿ ಒಂದು ಅರ್ಧ ಭಾಗನಾದರೂ ಕೂಡ ನಾವು ನಡೆಸ್ಕೊಂಡು ಹೋಗಬೇಕು. ನಡೆಸ್ಕೊಂಡು ಹೋದಾಗ ಭಗವಂತನ ಅನುಗ್ರಹ ಪ್ರಾಪ್ತಿ ಆಗ್ತದೆ. ಯಾಕೆಂದರೆ ಯುಗಾದಿ ಹಬ್ಬ ಅಂದಾಗ ಎಲ್ಲರಲ್ಲೂ ಕೂಡ ಒಂದು ಹೊಸ ಚೈತನ್ಯ, ಒಂದು ಹಬ್ಬ ಬಂದಿದೆ ಅಂತಕ್ಕಂಥ ವಿಧಿವಿಧಾನಗಳು, ಸಂವತ್ಸರ ಬದಲಾಗಿರ್ತಕ್ಕಂಥದ್ದು, ಅದೇ ಪ್ರಕಾರವಾಗಿ ಎಲ್ಲವೂ ಕೂಡ ಗ್ರಹಗತಿಗಳು ಬದಲಾಗ್ತಕ್ಕಂಥದ್ದು, ದ್ವಾದಶ ರಾಶಿಗಳಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥದ್ದು. ಹಾಗಾಗಿ ಅದೇ ಪ್ರಕಾರವಾಗಿ ಯಾವ ಯಾವ ರಾಶಿಯವರಿಗೆ ಯಾವ ಆದಾಯ, ಯಾವ ರೀತಿ ನಷ್ಟ, ಪ್ರತಿಯೊಂದು ಕೂಡ ಮೂಡ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ಭಗವಂತನ ನಾಮಸ್ಮರಣೆಯನ್ನು ಮಾಡಿಕೊಳ್ತಾ ವಿಶೇಷವಾಗಿ ಒಂದು ಬೇವು ಬೆಲ್ಲವನ್ನು ಸ್ವೀಕಾರವನ್ನು ಮಾಡಿಕೊಳ್ತಾ ಅದಕ್ಕಿಂತ ಮುಂಚಿತವಾಗಿ ಎಣ್ಣೆ ನೀರು ಸ್ನಾನವನ್ನು ತುಂಬ ವಿಶೇಷತೆ ಇರತಕ್ಕಂಥದ್ದು ಇರುತ್ತೆ. ಏಕೆಂದರೆ ಎಣ್ಣೆ ನಂತರ ನೀರು ಅಂತೇಳಿ ನಾವೇನು ಇದು ಮಾಡ್ಕೊಳ್ತೇವೆ, ಭಗವಂತನ ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕಾಗ್ತದೆ. ಸೂರ್ಯ ಚಂದ್ರರ ಪ್ರಾರ್ಥನೆಯನ್ನು ಮಾಡಿಕೊಂಡು ನೀರು ಒಂದಾಗ ವಿಶೇಷವಾಗಿ ಚಂದ್ರ ಬರ್ತಕ್ಕಂಥದ್ದು ಇರುತ್ತೆ. ಆ ಚಂದ್ರನ ಪ್ರಾರ್ಥನೆಯನ್ನು ಮಾಡಿಕೊಂಡು ಭಗವಂತ ಇಂದಿನಿಂದ ಯಾವುದೇ ರೀತಿಯಾದಂಥ ಕಲ್ಮಶಗಳಿದ್ದರೂ ಕೂಡ ಆ ಕಲ್ಮಶಗಳೆಲ್ಲವೂ ಕೂಡ ದೂರ ಆಗಲಿ, ನನ್ನ ಕುಟುಂಬಕ್ಕೆ ಆಯುಸ್ಸು ಆರೋಗ್ಯ ಪ್ರಾಪ್ತಿಯಾಗಲಿ, ನಿನ್ನ ಅನುಗ್ರಹ ಪ್ರಾಪ್ತಿಯಾಗಲಿ ಅಂತೇಳಿ ಭಗವಂತನ ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಆ ಒಂದು ಎಣ್ಣೆ ನೀರನ್ನು ಹಾಕ್ಕೊಳ್ತಾ ವಿಶೇಷವಾಗಿ ಅದೇ ಪ್ರಕಾರವಾಗಿ ಹೊಸ ಬಟ್ಟೆನೆಯನ್ನು ಧಾರಣೆ ಮಾಡಿಕೊಂಡು ಭಗವಂತನ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ದೇವಸ್ಥಾನಕ್ಕೆ ಹೋಗಿ ಪ್ರಸಾದವನ್ನು ಸ್ವೀಕಾರವನ್ನು ಮಾಡಿ ಎಳ್ಳು ಬೆಲ್ಲವನ್ನು ಅಲ್ಲಿ ಹಂಚಿ ನಂತರ ಮನೆಗೆ ಬಂದು ಆ ಒಂದು ದಿನಚರಿಯಲ್ಲಿ ನಾವೇನು ಸಿಹಿ ಪದಾರ್ಥಗಳನ್ನ ಮಾಡಿರ್ತೀವಿ ಅದನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು ಪದ್ಧತಿಯಾಗಿರ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ಇದನ್ನೆಲ್ಲ ತಾವು ಆಚರಣೆ ಮಾಡಿ ಭಗವಂತನ ಅನುಗ್ರಹ ಪ್ರಾಪ್ತಿ ಆಗ್ತಕ್ಕಂಥದ್ದು ಇರುತ್ತೆ. ಯಾಕೆಂದರೆ ಯುಗಾದಿಯ ವಿಧಿವಿಧಾನಗಳನ್ನು ತಿಳಿಸ್ಕೊಡ್ಬೇಕು ಅಂದರೆ 8 ರಿಂದ 10 ಗಂಟೆಗಳ ಕಾಲ ಆದರೂ ಕೂಡ ಸಾಕಾಗೋದಿಲ್ಲ, ಸಾಕಷ್ಟು ಮಾಹಿತಿಗಳಿದೆ, ಸಾಕಷ್ಟು ವಿಚಾರಗಳಿದೆ. ಅದನ್ನು ನಾನು ಮುಂದಿನ ದಿನಗಳಲ್ಲಿ ಪ್ರತಿ ಒಂದು ಕಾರ್ಯಕ್ರಮದಲ್ಲೂ ಕೂಡ ಸ್ವಲ್ಪ ಸ್ವಲ್ಪ ಅದನ್ನು ವಿಚಾರಗಳನ್ನ ಹೇಳ್ತಾ ಹೋಗ್ತೀನಿ. ಯಾಕೆಂದರೆ ಒಂದೇ ದಿನ ಎಲ್ಲ ಹೇಳಿಬಿಟ್ರೆ ಯಾರಿಗೂ ಕೂಡ ಅರ್ಥ ಆಗೋದಿಲ್ಲ, ಓ ಇಷ್ಟೊಂದು ವಿಧಿವಿಧಾನಗಳಿದೆಯಾ ಇದನ್ನು ಹೆಂಗಪ್ಪ ಪಾಲನೆ ಮಾಡೋದು ಅಂತಕ್ಕಂಥ ಭಾವನೆಗೆ ಒಳಗಾಗ್ಬಿಡ್ತಾರೆ. ಓಕೆ ಗುರುಜಿ, ಹಾಗೆ ಹೊಸ ಬಟ್ಟೆನ ಧರಿಸ್ಬೇಕು ಅಂತ ಹೇಳಿದ್ರೆ, ಈಗ ಬಡವನೇ ಆಗಲಿ ಶ್ರೀಮಂತನೇ ಆಗಲಿ ಹೊಸ ಬಟ್ಟೆನ ಧರಿಸುವಂಥ ಪದ್ಧತಿ ಯುಗಾದಿ ಹಬ್ಬದ ದಿನ ಇದೆ ಅಂತ, ಯಾಕೆ ಹೊಸ ಬಟ್ಟೆಗೇ ಧರಿಸ್ಬೇಕು? ನೋಡಿ, ಎಲ್ಲದಕ್ಕೂ ಒಂದು ಹಿನ್ನೆಲೆ ಇರುತ್ತೆ, ಒಂದು ಕಾರಣ ಇರ್ತದೆ. ಹೊಸ ಬಟ್ಟನೆಯನ್ನು ಧಾರಣೆ ಮಾಡಿಕೊಂಡಾಗ ಸಂವತ್ಸರ ಬಂದಿರುತ್ತೆ. ಇವಾಗ ನಮಗೆ ವಿಕಾರಿ ನಾಮ ಸಂವತ್ಸರ ಅಂತ ನಾವು ಏನು ಹೇಳ್ತೀವಿ, ಆ ಒಂದು ಸಂವತ್ಸರ ನಮಗೆ ಬಂದಿರತಕ್ಕಂಥ ದಿನದಿಂದ ವಿಶೇಷವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಬೇಕು. ಭಗವಂತ ಇಂದಿನಿಂದ ಇನ್ನು ಮುಂದಿನ ಸಂವತ್ಸರದವರೆಗೂ ಕೂಡ ನನ್ನನ್ನು ಇದೇ ರೀತಿ ಇಟ್ಟಿರಪ್ಪ, ನೀನು ನನ್ನ ಕುಟುಂಬ ಯಾವತ್ತೂ ಕೂಡ ಸುಖ ಸಂತೋಷದಿಂದ ಇದೇ ರೀತಿ ಇರಬೇಕು, ನನ್ನಲ್ಲಿ ಯಾವುದೇ ರೀತಿಯಾದಂಥ ಒಂದು ಕಲ್ಮಶ ಭಾವನೆಗಳನ್ನ ಕೊಡಬಾರ್ದು ಅಂತಕ್ಕಂಥ ಒಂದು ಭಾವನೆಯಿಂದ ಹಿರಿಯರು ಯಾವುದನ್ನೇ ಮಾಡಿದ್ರು ಕೂಡ ಶಾಸ್ತ್ರಕ್ಕನುಸಾರವಾಗೇ ಮಾಡಿರ್ತಾರೆ, ಮನುಷ್ಯನ ಒಳಿತಿಗಾಗಿಯೇ ಮಾಡಿರ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ಹೊಸ ಬಟ್ಟನೆಯ ಧಾರಣೆ ಮಾಡಬೇಕಾದ್ರೂ ಕೂಡ ಮಂತ್ರ ಹೇಳಬೇಕು, ಗೊತ್ತಾ ನಿಮಗೆ? ಹಾಗಾಗಿ ಪ್ರತಿಯೊಂದಕ್ಕೂ ಕೂಡ ಅರ್ಥ ಇದೆ. ಅದನ್ನೆಲ್ಲ ನಾವು ಹೇಳ್ತಾ ಹೋಗ್ತಾ ಹೋದಾಗ ಏನಾಗುತ್ತೆ, ಜನಗಳಲ್ಲಿ ಒಂದು ರೀತಿಯಾದಂಥ ವ್ಯತ್ಯಾಸ ಮನೋಭಾವ ಮೂಡ್ತಾ ಹೋಗುತ್ತೆ, ಓ ಇಷ್ಟೆಲ್ಲ ಆಚರಣೆ ಇದೆಯಾ ಅಂತಕ್ಕಂಥದ್ದು. ಆಮೇಲೆ ಹೊಸ ಬಟ್ಟೆಯನ್ನು ಇಂಥ ದಿವಸನೇ ಹಾಕ್ಕೊಳ್ಬೇಕು ಅಂತಕ್ಕಂಥದ್ದು ಕೂಡ ಶಾಸ್ತ್ರ ಇದೆ. ಹಾಗಾಗಿ ಯಾಕೆಂದರೆ ನಾನು ಹೊಸ ಬಟ್ಟೆ ವಿಚಾರಕ್ಕೆ ಹೇಳ್ತಾ ಇದ್ದೇನೆ, ಭಗವಂತನ ಪ್ರಾರ್ಥನೆ ಮಾಡಿಕೊಂಡು ಭಗವಂತನ ಅನುಗ್ರಹ ಪ್ರಾಪ್ತಿ ಆಗಲಿ ಅಂತೇಳಿ ಯುಗಾದಿ ಹಬ್ಬದ ದಿವಸ ಹೊಸ ಬಟ್ಟೆಯನ್ನು ನಾವು ಧಾರಣೆ ಮಾಡಿಕೊಂಡು ಭಗವಂತನ ಪ್ರಾರ್ಥನೆ ಮಾಡಿಕೊಳ್ಳಿ. ಯಾಕೆಂದರೆ ಏನೂ ಗೊತ್ತಿಲ್ಲದಲ್ಲೇ ಇರತಕ್ಕಂಥ ದಿನಗಳಲ್ಲಿ ಭಗವಂತನ ಮೇಲೆ ನಾವು ವಿಶೇಷವಾಗಿ ಅನುಗ್ರಹವನ್ನು ಕರುಣಿಸಪ್ಪ ಅಂತೇಳಿ ಪ್ರಾರ್ಥನೆ ಮಾಡಿಕೊಳ್ಬೇಕಷ್ಟೇ.
ವಿಧಿವಿಧಾನಗಳು ಗೊತ್ತಿದ್ರೆ ಮಾಡ್ಬೋದು, ವಿಧಿವಿಧಾನಗಳು ಗೊತ್ತಿಲ್ಲ ಅಂದಾಗ ಸರ್ವವೂ ನೀನೇ ಭಗವಂತ ಅಂತೇಳಿ ಪ್ರಾರ್ಥನೆ ಮಾಡ್ಕೊಂಡು ಧಾರಣೆ ಮಾಡಿಕೊಂಡ್ರೆ ಭಗವಂತನ ಅನುಗ್ರಹ ಪ್ರಾಪ್ತಿ ಆಗ್ತಕ್ಕಂಥದ್ದು ಇರುತ್ತೆ. ಗುರುಜಿ, ಹೊಸ ವರ್ಷ ಅಂತೇಳಿ ಯಾಕೆ ಯುಗಾದಿಯನ್ನೇ ಆಚರಣೆ ಮಾಡ್ತೀವಿ? ಇವಾಗ ಉತ್ತರಾಯಣ ಪುಣ್ಯಕಾಲ ಹೋಯ್ತು ಗೊತ್ತಾ ನಿಮಗೆ, ಸಂಕ್ರಾಂತಿಯ ದಿವಸ ಉತ್ತರಾಯಣ ಪುಣ್ಯಕಾಲ ಪ್ರಾರಂಭ ಆಗ್ತದೆ. ಉತ್ತರಾಯಣ ದಕ್ಷಿಣಾಯನ ಅಂತ ಎರಡು ಆಯನಗಳಿದೆ. ಉತ್ತರಾಯಣ ಪುಣ್ಯಕಾಲ ಸರ್ವಶ್ರೇಷ್ಠವಾಗಿರ್ತಕ್ಕಂಥದ್ದು, ಇವತ್ತಿಗೂ ಕೂಡ ಉತ್ತರಾಯಣ ಪುಣ್ಯಕಾಲ ಇದೆ. ಆದರೆ ಹೊಸ ವರ್ಷವನ್ನು ನಾವು ಏನಕ್ಕೆ ಯುಗಾದಿ ದಿವಸನೇ ಆಚರಣೆ ಮಾಡಬೇಕು ಅಂದರೆ ಸಂವತ್ಸರ ಬದಲಾಗ್ತದೆ, ಪಂಚಾಂಗವೇ ಕೂಡ ಬದಲಾಗ್ತದೆ. ಅಂದರೆ ಪಂಚಾಂಗವೇ ಎಂದಾಗ ಇವಾಗೇನು ನಾವು 2018-19 ಒಂದು ಪಂಚಾಂಗವನ್ನು ಬಳಸ್ತಾ ಇದ್ವಿ, ಅದು ವಿಶೇಷವಾಗಿ ನೆನ್ನೆಗೆ ಅಂತ್ಯ ಆಗಿಬಿಡುತ್ತದೆ. ಇವತ್ತಿನ ದಿವಸ ನಮಗೆ 2019-20 ಒಂದು ಪಂಚಾಂಗ ಪ್ರಾರಂಭ ಆಗ್ತದೆ. ಈ 2019 ನಮಗೆ ಸಂವತ್ಸರ ಎಲ್ಲವೂ ಕೂಡ ಬದಲಾಗುತ್ತೆ. ಸಂವತ್ಸರ ಎಲ್ಲವೂ ಕೂಡ ಬದಲಾದಾಗ ನಮಗೆ ಹೊಸ ಪಂಚಾಂಗ ಬರ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ವಿಶೇಷವಾಗಿ ಇದನ್ನೇ ಕೂಡ ಹಬ್ಬದ ರೀತಿಯಲ್ಲಿ ಪರಿವರ್ತನೆ ಆಗಿರ್ತಕ್ಕಂಥದ್ದು. ಸಂವತ್ಸರ ಬದಲಾಗಿದೆ, ಜಗತ್ತಿಗೆ ಸಂವತ್ಸರ ಬದಲಾದಾಗ ನಾನು ಅದನ್ನು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಬೇಕು ಅಂತಕ್ಕಂಥ ಒಂದು ಭಾವನೆಯಿಂದ ವಿಶೇಷವಾಗಿ ಅದನ್ನೇ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಕ್ಕಂಥದ್ದು. ಯಾಕೆಂದರೆ ಇವತ್ತಿನ ದಿವಸದಿಂದ ಸಂವತ್ಸರ ಬದಲಾಗ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ಏಕಚಿತ್ತ ಮನೋಭಾವದಿಂದ ಭಗವಂತನ ಪ್ರಾರ್ಥನೆ ಮಾಡಿಕೊಳ್ಬೇಕು. ಪ್ರಾರ್ಥನೆ ಮಾಡಿಕೊಂಡಾಗ ಭಗವಂತನ ಪರಿಪೂರ್ಣವಾದಂಥ ಅನುಗ್ರಹ ಪ್ರಾಪ್ತಿ ಆಗ್ತದೆ. ಇನ್ನು ಗುರುಜಿ, ಯುಗಾದಿ ಹಬ್ಬದ ಈ ದಿನ ಎಲ್ಲರೂ ಕೂಡ ಕಾಯ್ತಾ ಇರ್ತಾರೆ, ದ್ವಾದಶ ರಾಶಿಗಳ ಫಲಾನುಫಲ ಹೇಗಿರ್ಬೋದು ಅಂತ ಹೇಳಿ. ಈಗ ದ್ವಾದಶ ರಾಶಿಗಳ ಫಲಾನುಫಲದ ಕಡೆ ನಮ್ಮ ಒಂದು ಚಿತ್ತವನ್ನು ಕೊಡೋಣ. ಮೊದಲು ಮೇಷರಾಶಿ ಬಗ್ಗೆ ತಿಳಿಸ್ಕೊಡಿ ಗುರುಜಿ. ಖಂಡಿತವಾಗೂ ಕೂಡ 12 ರಾಶಿಗಳಿಗೆ 9 ಗ್ರಹಗಳು, 9 ಗ್ರಹಗಳಿಗೆ ವಿಶೇಷವಾಗಿ ನಕ್ಷತ್ರ ತಿಥಿ ವಾರ ಯೋಗ ಕರ್ಣಗಳೆಲ್ಲ ಬಂದುಬಿಡ್ತದೆ. ಇದರಲ್ಲಿ ಯುಗಾದಿಯ ಒಂದು ಹಬ್ಬದ ದಿವಸ ಮುಂದಿನ ವರ್ಷವಾದರೂ ಕೂಡ ನಮಗೆ ಒಳ್ಳೆಯದಾಗುತ್ತಾ ಅಂತಕ್ಕಂಥ ನಿರೀಕ್ಷೆಯಲ್ಲಿ ಇರ್ತಾರೆ. ಹೌದು, ಅದೇ ಪ್ರಕಾರವಾಗಿ ಏನಾದರೂ ಹಿಂದಿನ ವರ್ಷದ ಕೆಲವೊಂದು ಕಹಿ ಘಟನೆಗಳಿದ್ದರೆ ಆ ಘಟನೆಯಿಂದ ಮುಕ್ತಿ ಸಿಗ್ತಕ್ಕಂಥ ದಿನಗಳು ಬಂದಿದೆಯಾ ಅಂತಕ್ಕಂಥ ಕಾತರದಲ್ಲಿ ಇರ್ತಾರೆ ವೀಕ್ಷಕರು. ಹಾಗಾಗಿ ವಿಶೇಷವಾಗಿ ಆ ಪಂಚಾಂಗ ದೇವತೆಯ ನಾಮಸ್ಮರಣೆಯನ್ನು ಮಾಡಿಕೊಳ್ತಾ ಈ ಒಂದು ವರ್ಷದಲ್ಲಿ 12 ರಾಶಿಯವರೆಗೂ ಕೂಡ ಭಗವಂತ ಒಳ್ಳೆಯದನ್ನೇ ಮಾಡಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ಯಾಕೆಂದರೆ 12 ರಾಶಿಗಳು ಕೂಡ ವಿಶೇಷವಾಗಿ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮೋ ನಮಃ ಅಂತೇಳಿ ವಿಶೇಷವಾಗಿ ನವಗ್ರಹಗಳನ್ನ ಪ್ರಾರ್ಥನೆಯನ್ನು ಮಾಡಿಕೊಳ್ತಕ್ಕ ಒಂದು ಪಂಚಾಂಗದ ವಿಚಾರವನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ. ಹಾಗಾಗಿ ಇದರಲ್ಲಿ ಯಾವ ರೀತಿಯಪ್ಪ ಅಂದರೆ ಭಗವಂತನ ನಾಮಸ್ಮರಣೆಯನ್ನು ಮಾಡ್ಕೊಳ್ತಾ ಸಮಸ್ತ ದೋಷಾದಿಗಳೆಲ್ಲವೂ ಕೂಡ ನಿವಾರಣೆ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಇದರಲ್ಲಿ ಅಶ್ವಿನಿ ನಕ್ಷತ್ರ 4 ಪಾದ, ಭರಣಿ ನಕ್ಷತ್ರದ 4 ಪಾದ, ಕೃತಿಕಾ ನಕ್ಷತ್ರದ 1 ಪಾದ ಸೇರಿ ವಿಶೇಷವಾಗಿ ಮೇಷರಾಶಿ ಆಗ್ತಕ್ಕಂಥದ್ದು ಇರುತ್ತೆ. ಈ ರಾಶಿಯವ್ರಿಗೂ ಯಾವ ರೀತಿಯಪ್ಪ ಅಂದರೆ ಈ ವರ್ಷದಲ್ಲಿ ಶುಭ ಫಲಗಳನ್ನ ನಿರೀಕ್ಷೆ ಮಾಡ್ತೀರಿ, ಆ ಶುಭ ಫಲಗಳಲ್ಲಿ ಮಿಶ್ರ ಫಲಗಳೇ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ. ಅದರಲ್ಲೂ ಕೂಡ ವಿಶೇಷವಾಗಿ ಸ್ವಲ್ಪ ಅನಾರೋಗ್ಯದ ಒಂದು ವಿಚಾರ ಕಾಣಿಸ್ತಕ್ಕಂಥದ್ದು, ಆಮೇಲೆ ಯಾವುದೇ ಒಂದು ಹೊಸ ಕೆಲಸ ಕಾರ್ಯಗಳನ್ನ ತಾವು ಪ್ರಾರಂಭ ಮಾಡಬೇಕು ಅಂದರೆ ಅದನ್ನು ಆದಷ್ಟು ಕೂಡ ಆಗಸ್ಟ್ ಸೆಪ್ಟೆಂಬರ್ ನಂತರ ಪ್ರಾರಂಭ ಮಾಡಬೇಡಿ. ಅದರಲ್ಲಿ ಸ್ವಲ್ಪ ವಿಘ್ನಗಳು ಕಾಣ್ತಕ್ಕಂಥದ್ದು ಇರುತ್ತೆ, ಕೃಷಿಯಲ್ಲಿ ಸ್ವಲ್ಪ ನಷ್ಟ ಆಗ್ತಕ್ಕಂಥದ್ದು ಇರುತ್ತೆ. ದಯವಿಟ್ಟು ನಾನು ಯಾವತ್ತೂ ಕೂಡ ದೇವರಿಗೆ ಬೆಳಗ್ಗೆ ಎದ್ದು ಒಂದು ಪ್ರಣಾಮವನ್ನು ಅರ್ಪಣೆ ಮಾಡಿದ್ರೆ ಎರಡನೆಯದಾಗಿ ವಿಶೇಷವಾಗಿ ರೈತರಿಗೆ ಒಂದು ಪ್ರಣಾಮವನ್ನು ಅರ್ಪಣೆಯನ್ನು ಮಾಡ್ತೇನೆ. ಭಗವಂತ ಈ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ರೈತರಿಗೆ ಒಳ್ಳೆಯದಾಗಲಿ, ಒಳ್ಳೆಯ ಮಳೆ ಬೆಳೆ ಆಗಲಿ ಅಂತೇಳಿ ಆ ಭಗವಂತನಲ್ಲಿ ಸಂಕಲ್ಪವನ್ನು ಮಾಡಿಕೊಳ್ತೇನೆ. ಅದೇ ಪ್ರಕಾರವಾಗಿ ನಮ್ಮ ದೇಶಕ್ಕೆ ಯಾವ ರೀತಿಯಾಗಿ ಸೈನಿಕ, ಅದೇ ಪ್ರಕಾರವಾಗಿ ರೈತ ಯಾವ ರೀತಿ ಬೆನ್ನಿಲ್ವಾಗಿರ್ತಾರೆ ಅವರಿಬ್ಬರಿಗೂ ಕೂಡ ಭಗವಂತ ಆಯುಸ್ಸು ಆರೋಗ್ಯವನ್ನು ಕರುಣಿಸ್ಲಿ. ಯಾಕೆಂದರೆ ನಾವು ಯಾವುದೇ ಯಜ್ಞ ಯಾಗಾದಿಗಳನ್ನ ನಾವು ಮಾಡಿದ್ರೂ ಕೂಡ ಅದರ ಪೂರ್ಣ ಫಲ ಅವ್ರಿಗೆ ದೊರಕಲಿ ಅಂತ ಹೇಳಿ ನಾವು ಸಂಕಲ್ಪವನ್ನು ಮಾಡ್ತೇವೆ. ಯಾಕೆಂದರೆ ಇವತ್ತು ಈ ಒಂದು ವಿಚಾರದಲ್ಲಿ ಏನಾಗುತ್ತೆ, ಕೃಷಿಯಲ್ಲಿ ನಷ್ಟ ಅಂತ ಹೇಳಿದಾಗ ನನಗೆ ಅದನ್ನು ಒಲ್ಲದ ಮನಸ್ಸಿನಿಂದ ಹೇಳ್ತಕ್ಕಂಥದ್ದು ಇರುತ್ತೆ. ಯಾಕೆಂದರೆ ಮೇಷರಾಶಿನಲ್ಲಿ ಸಾಕಷ್ಟು ಜನ ರೈತರು ಇರ್ತಾರೆ, ಯಾವುದೋ ಒಂದು ಬೆಳೆ ಬೆಳೀತಾರೆ, ಅದರಲ್ಲಿ ಸಾಲವನ್ನು ಮಾಡ್ಕೊಳ್ತಕ್ಕಂಥದ್ದು ಮತ್ತೆ ಅದರಲ್ಲಿ ನಷ್ಟ ಆಗ್ತಕ್ಕಂಥದ್ದು ಇದೆಲ್ಲ ಇರುತ್ತೆ. ಆದಷ್ಟು ಕೂಡ ಆಲೋಚನೆಯನ್ನು ಮಾಡಿ ಮಳೆಗೆ ಅನುಗುಣವಾಗಿ ನೀವು ವ್ಯವಸಾಯವನ್ನು ಮಾಡ್ಕೊಳ್ಳಿ, ಖಂಡಿತವಾಗಿ ಕೂಡ ತಮಗೆ ಅನುಗ್ರಹ ಆಗ್ತಕ್ಕಂಥದ್ದು ಇರುತ್ತೆ. ನಂತರ ಅದೇ ಪ್ರಕಾರವಾಗಿ ಸ್ವಲ್ಪ ನೆಮ್ಮದಿಯಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥದ್ದು, ಕುಟುಂಬದಲ್ಲಿ ಕೆಲವೊಂದು ಅಹಿತಕರ ಘಟನೆಗಳು ಇದೆಲ್ಲ ಕೂಡ ಸಂಭವಿಸ್ತಕ್ಕಂಥದ್ದು ಇರುತ್ತೆ. ಆದರೂ ಕೂಡ ಹೆದರಬೇಡಿ, ಯಾಕೆಂದರೆ ಒಳ್ಳೆಯದು ಕೆಟ್ಟದ್ದು ಎಳೆದು ಕೂಡ ಇರುತ್ತೆ. ಒಳ್ಳೆಯದಾದ್ಮೇಲೆ ಕೆಟ್ಟದಾದೇ ಆಗುತ್ತೆ, ಕೆಟ್ಟದಾದ್ಮೇಲೆ ಒಳ್ಳೆಯದಾದೇ ಆಗುತ್ತೆ. ಹಾಗಾಗಿ ಮೇಷ ರಾಶಿಯವರೆಲ್ಲರೂ ಕೂಡ ವಿಶೇಷವಾಗಿ ಮಂಗಳನ ಪ್ರಾರ್ಥನೆ ಮಾಡಿಕೊಳ್ಳಿ. ಲಕ್ಷ್ಮೀನರಸಿಂಹಸ್ವಾಮಿಯ ದೇವಸ್ಥಾನದಲ್ಲಿ ಇಂದು ಅಂದರೆ ವಿಶೇಷವಾಗಿ ಈ ಒಂದು ಬೇವು ಬೆಲ್ಲವನ್ನು
ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಲಕ್ಷ್ಮೀನರಸಿಂಹ ಸ್ವಾಮಿಯ ದಿವ್ಯ ಸನ್ನಿಧಿಯಲ್ಲಿ ಆ ಒಂದು ಬೇವು ಬೆಲ್ಲವನ್ನು ಬೀರ್ತಾ ಭಗವಂತನ ನಾಮಸ್ಮರಣೆಯನ್ನು ಮಾಡಿಕೊಂಡ್ರೆ ಖಂಡಿತವಾಗ ಕೂಡ ಅನುಗ್ರಹ ಆಗುತ್ತೆ, ಭಗವಂತ ಬರ್ತಕ್ಕಂಥ ಸಮಸ್ತ ದೋಷಾದಿಗಳೆಲ್ಲವೂ ಕೂಡ ನಿವಾರಣೆ ಆಗಲಿ ಅಂತೇಳಿ ವಿಶೇಷವಾಗಿ ಬೇವು ಬೆಲ್ಲವನ್ನು ಹಿಡಿದು ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಸ್ವೀಕಾರವನ್ನು ಮಾಡಿ ಮೇಷರಾಶಿಯವರೆಲ್ಲರೂ ಕೂಡ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನದಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ, ಖಂಡಿತವಾಗೂ ಅನುಗ್ರಹ ಆಗುತ್ತೆ, ಒಳ್ಳೆಯದಾಗಲಿ. ಗುರುಜಿ, ಈಗ ವೃಷಭ ರಾಶಿಯ ಬಗ್ಗೆ ತಿಳಿಸ್ಕೊಡಿ ಗುರುಜಿ. ವೃಷಭ ರಾಶಿಯವರಿಗೆ ಈ ವರ್ಷ ಕೂಡ ಮಿಶ್ರಫಲ ದೊರಕ್ತಕ್ಕಂಥದ್ದಿರುತ್ತೆ, ಹಾಗಾಗಿ ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆ ಆಗುತ್ತೆ. ಎತ್ತರ ಕಾರ್ಯ ನೀವು ಯಾವುದೇ ಒಂದು ಕಾರ್ಯವನ್ನು ಒಂದು ಕೈಗೂಡಿದರೂ ಕೂಡ ಅದು ಕೆಲವೇ ಒಂದು ನಿಧಾನಗತಿಯಲ್ಲಿ ಆ ಒಂದು ಅನುಗ್ರಹ ಆಗ್ತಕ್ಕಂಥದ್ದು, ವ್ಯಾಪಾರ ವ್ಯವಹಾರಗಳಲ್ಲಿ ಅಲ್ಪ ಪ್ರಗತಿ ಕಾಣ್ತಕ್ಕಂಥದ್ದಿರುತ್ತೆ, ಆದರೂ ಕೂಡ ವೃದ್ಧ ಒಂದು ತಿರುಗಾಟ ಎಲ್ಲವೂ ಕೂಡ ಆಗ್ತಕ್ಕಂಥದ್ದಿರುತ್ತೆ, ಹಾಗಾಗಿ ಸ್ವಲ್ಪ ಆರೋಗ್ಯದ ಕಡೆ ನೀವು ಗಮನವಹಿಸಿ ಒಳ್ಳೆಯದಾಗಲಿ. ಮಿಥುನ ರಾಶಿ ಗುರುಜಿ, ಮಿಥುನ ರಾಶಿಯ ಫಲಾನುಫಲ. ಮಿಥುನ ರಾಶಿಯವರಿಗೆ ಈ ವರ್ಷ ಸ್ವಲ್ಪ ಆರೋಗ್ಯ ಅನಾರೋಗ್ಯದಿಂದ ಯಾರ್ಯಾರು ಇರ್ತೀರಿ ಅವರೆಲ್ಲರಿಗೂ ಕೂಡ ಆರೋಗ್ಯ ಸುಧಾರಣೆ ಆಗ್ತಕ್ಕಂಥದ್ದಿರುತ್ತೆ, ಬಂಧು ಮಿತ್ರರ ಸಹಾಯದಿಂದ ಮತ್ತು ಕುಟುಂಬ ಸೌಖ್ಯದ ಆಗಿರ್ತಕ್ಕಂಥದ್ದಿರುತ್ತೆ. ಬಂಧು ಮಿತ್ರರಲ್ಲಿ ಏನಾದರೂ ಸ್ವಲ್ಪ ಪರಸ್ಪರ ಭಿನ್ನಾಭಿಪ್ರಾಯಗಳಿದ್ದರೆ ಅದೆಲ್ಲವೂ ಕೂಡ ಸರಿ ಹೋಗ್ತಕ್ಕಂಥ ದಿನಗಳ ಹತ್ರ ಆಗ್ತಕ್ಕಂಥದ್ದಿರುತ್ತೆ. ಹಾಗಾಗಿ ವರ್ಷ ಪೂರ್ತಿ ಯಾವ ರೀತಿಯಪ್ಪ ಅಂದರೆ ಶನಿ ಸ್ವಲ್ಪ ಅಶುಭದಾಯಕನಾಗಿರ್ತಾನೆ, ಹಾಗಾಗಿ ಯಾವ ರೀತಿಯಪ್ಪ ಅಂದರೆ ಸ್ವಲ್ಪ ಹಣಕಾಸು ಅಂದರೆ ಯಾರಿಗಾದರೂ ಸ್ವಲ್ಪ ಹಣಗಳನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ತುಂಬ ಎಚ್ಚರಿಕೆಯಿಂದ ಅವ್ರಿಗೆ ನೀಡಿ. ಅದೇ ಪ್ರಕಾರವಾಗಿ ಸರ್ಕಾರಿ ವ್ಯವಹಾರಗಳಲ್ಲಿ ಸ್ವಲ್ಪ ವಿಘ್ನಗಳಾಗುತ್ತೆ, ಯಾವುದೇ ರೀತಿಯಾದಂಥ ಸರ್ಕಾರಿ ಕೆಲಸಗಳನ್ನು ನೀವು ನಂಬಿಕೊಂಡು ಬೇರೆ ಯಾವುದಕ್ಕೂ ಕೂಡ ಪ್ರಯತ್ನ ಪಡಬೇಡಿ, ಅದು ಸ್ವಲ್ಪ ವಿಳಂಬ ಆಗ್ತಕ್ಕಂಥದ್ದಿರುತ್ತೆ. ಹಾಗಾಗಿ ವಿಶೇಷವಾಗಿ ಈ ದಿವಸ ನೀವೆಲ್ಲರೂ ಕೂಡ ಮಿಥುನ ರಾಶಿಯವರು ವಿಷ್ಣುವಿನ ದೇವಸ್ಥಾನದಲ್ಲಿ ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ಳಿ. ವಿಷ್ಣುವಿನ ದೇವಸ್ಥಾನ ಅಂದರೆ ದಶಾವತಾರದಲ್ಲಿ ಯಾವ ದೇವಸ್ಥಾನ ಆದರೂ ತೊಂದರೆ ಇಲ್ಲ, ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ಳಿ, ಶುಭ ಆಗಲಿ, ಯುಗಾದಿಯ ಅನುಗ್ರಹ ಪ್ರಾಪ್ತಿ ಆಗಲಿ, ಒಳ್ಳೆಯದಾಗಲಿ. ಗುರುಜಿ, ಕರ್ಕಾಟಕ ರಾಶಿಯ ಫಲಾನುಫಲದ ಬಗ್ಗೆ ತಿಳಿಸ್ಕೊಡಿ. ಕರ್ಕಾಟಕ ರಾಶಿಯವರಿಗೆ ಈ ವರ್ಷ ಅತಿ ಒಳ್ಳೆ ಶುಭ ಫಲವನ್ನು ನಿರೀಕ್ಷೆ ಮಾಡ್ತಕ್ಕಂಥ ಒಂದು ದಿವಸವಾಗಿರ್ತಕ್ಕಂಥದ್ದು. ಗುರು ಮತ್ತು ಶನಿಗಳು ಶುಭ ಸ್ಥಾನದಲ್ಲಿರುವುದರಿಂದ ಆರೋಗ್ಯ ಸುಧಾರಣೆ ಆಗ್ತಕ್ಕಂಥದ್ದು, ನಂತರ ಯಾವುದೇ ರೀತಿಯಾದಂಥ ಒಂದು ನಾವು ಅಪೇಕ್ಷೆಯನ್ನು ಪಟ್ಟು ಒಂದು ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡ್ತಕ್ಕಂಥವ್ರಿಗೂ ಕೂಡ ಶುಭವಾಗಿರ್ತಕ್ಕಂಥದ್ದು ಇರುತ್ತೆ. ಅಥವಾ ಯಾರಿಗೂ ಏನೋ ಒಂದು ಆಸೆ ಇರ್ತದೆ, ನಾನೊಂದು ಹೊಸ ಕಾರ್ ತಗೊಳ್ಬೇಕು ಅಂತ, ಆ ಒಂದು ಬೈಕ್ ತಗೊಳ್ಬೇಕು ಅಂತ ಆಸೆ ಇರುತ್ತೆ, ಇವಾಗ ಒಂದು ಒಳ್ಳೆ ಸಮಯ ಬಂದಿದೆ, ನೀವು ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೋದು. ಅದೇ ಪ್ರಕಾರವಾಗಿ ವಿಶೇಷವಾಗಿ ಮೊದಲಾದ ಶುಭ ಫಲಗಳು ಕೂಡ ಕಂಡು ಬರ್ತಕ್ಕಂಥದ್ದು ಇರುತ್ತೆ. ಆಮೇಲೆ ಸ್ವಲ್ಪ ಏನಾಗುತ್ತೆ, ಈ ಒಂದು ಸೆಪ್ಟೆಂಬರ್ ಅಕ್ಟೋಬರ್ ನವಂಬರಲ್ಲಿ ಸ್ವಲ್ಪ ಕಲಹಗಳು ಉಂಟಾಗ್ತಕ್ಕಂಥದ್ದಿರುತ್ತೆ, ಚಿಕ್ಕ ಪುಟ್ಟ ವಿಚಾರಗಳಿಗೆ ನೀವು ಆದಷ್ಟು ಕೂಡ ಕಿವಿ ಕೊಡಬೇಡಿ. ವಿಶೇಷವಾಗಿ ಭಗವಂತನ ಅನುಗ್ರಹ ಪ್ರಾಪ್ತಿ ಆಗಲಿ ಅಂತೇಳಿ ವಿಶೇಷವಾಗಿ ಚಂದ್ರನ ಆರಾಧನೆಯನ್ನು ಮಾಡಿಕೊಂಡು ಅಮ್ಮನವರ ದೇವಸ್ಥಾನದಲ್ಲಿ ವಿಶೇಷವಾಗಿ ಶನಿಯ ಒಂದು ಕೆಲವೊಂದು ರೀತಿಯಾದಂಥ ದೃಷ್ಟಿ ಇರೋದ್ರಿಂದ ಅಮ್ಮನವರ ದೇವಸ್ಥಾನದಲ್ಲಿ ಬೇವು ಬೆಲ್ಲವನ್ನು ಬೀರಿ ವಿಶೇಷವಾಗಿ ಯುಗಾದಿಯನ್ನು ಆಚರಣೆ ಮಾಡಿಕೊಳ್ಳಿ, ಪರಿಪೂರ್ಣವಾದ ಅನುಗ್ರಹ ಪ್ರಾಪ್ತಿ ಆಗುತ್ತೆ, ಶುಭವಾಗಲಿ. ಸಿಂಹರಾಶಿಯ ಗೋಚರ ಫಲಗಳು. ಸಿಂಹರಾಶಿಯವರಿಗೆ ಯಾವ ರೀತಿಯಪ್ಪ ಅಂದರೆ ಬಹುಪಾಲು ಯಾವ ರೀತಿಯಪ್ಪ ಅಂದರೆ ಗುರು ಶನಿ ಅಶುಭದಾಯಕನಾಗಿರುವುದರಿಂದ ಅದೇ ಪ್ರಕಾರವಾಗಿ ಹೆಚ್ಚು ಶುಭ ಫಲಗಳ ನಿರೀಕ್ಷಿಸಲಾಗೋದಿಲ್ಲ, ಯಾಕೆಂದರೆ ಸ್ವಲ್ಪ ವ್ಯತ್ಯಾಸಗಳಾಗ್ತವೆ. ಏನೇನೋ ಆಸೆಗಳು ಕನಸುಗಳನ್ನ ಇಟ್ಕೊಂಡಿರ್ತೀರಿ, ಈ ವರ್ಷ ನಾವೇನಾದರೂ ಹೊಸ ಮನೆ ತಗೊಳ್ಳೋಣ ಅಥವಾ ಸೈಟ್ ತಗೊಳ್ಳೋಣ ಅಥವಾ ಜಮೀನು ತಗೊಳ್ಳೋಣ ಅಥವಾ ಜಮೀನು ಮಾರೋಣ, ಈ ರೀತಿಯಾದಂಥ ಕೆಲವೊಂದು ಕನಸುಗಳಿದೆ, ಅದನ್ನು ಸ್ವಲ್ಪ ಬ್ರೇಕ್ ಕೊಡಿ. ಅದರಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಮೋಸಗಳಾಗ್ತಕ್ಕಂಥದ್ದು ನಿರೀಕ್ಷೆ ಇರತಕ್ಕಂಥದ್ದು ಇರುತ್ತೆ. ಸರ್ಕಾರಿ ವ್ಯವಹಾರಗಳಲ್ಲಿ ಸ್ವಲ್ಪ ವಿಘ್ನಗಳಾಗ್ತಕ್ಕಂಥದ್ದು ಇರುತ್ತೆ, ಆದಷ್ಟು ಕೂಡ ನೀವು ಯಾವುದೇ ಒಂದು ಪೇಪರನ್ನು ಮಾಡಿಸ್ಬೇಕಾದ್ರೆ ಸ್ವಲ್ಪ ಆಲೋಚನೆ ಮಾಡಿ ಅದನ್ನು 10 ಸಲ ಓದಿ ನಂತರ ಅದ್ರ ಬಗ್ಗೆ ನೀವು ಗಮನವನ್ನು ಹರಿಸಿ. ಅದೇ ಪ್ರಕಾರವಾಗಿ ಯಾವ ರೀತಿಯಪ್ಪ ಅಂದರೆ ಧನಾಗಮನ ಕೂಡ ನಿಮಗೆ ಅದರಿಂದ ಅನುಗ್ರಹ ಕೂಡ ಆಗ್ತಕ್ಕಂಥದ್ದಿರುತ್ತೆ, ಒಳ್ಳೆಯ ಫಲಗಳನ್ನು ಕೂಡ ನೀವು ನಿರೀಕ್ಷಿಸ್ತಾ ಇರ್ತೀರಿ. ಹಾಗಾಗಿ ವಿಶೇಷವಾಗಿ ಸಿಂಹರಾಶಿಯವರು ಯಾವ ರೀತಿಯಪ್ಪ ಅಂದರೆ ದುರ್ಗಾ ಪರಮೇಶ್ವರಿ ಪ್ರಾರ್ಥನೆ ಮಾಡಿಕೊಳ್ಳಿ, ಯುಗಾದಿಯಲ್ಲಿ ಬರ್ತಕ್ಕಂಥ ದೋಷಾದಿಗಳೆಲ್ಲವೂ ಕೂಡ ನಿವಾರಣೆ ಆಗಲಿ, ಅಮ್ಮ ತಾಯಿ ಈ ರೀತಿಯಾಗಿ ವಿಶೇಷವಾಗಿ ಈ ಒಂದು ಸಂವತ್ಸರದಲ್ಲಿ ಬರ್ತಕ್ಕಂಥ ದುಃಖ ದುಗುಮಾನಗಳೆಲ್ಲವೂ ಕೂಡ ನಿನ್ನ ಅನುಗ್ರಹದಿಂದ ನಿವಾರಣೆ ಆಗಲಮ್ಮ ಅಂತೇಳಿ ಪ್ರಾರ್ಥನೆ ಮಾಡಿಕೊಳ್ಳಿ ಸಿಂಹರಾಶಿಯವರು. ಗುರುಜಿ, ಹಾಗೆ ಕನ್ಯಾರಾಶಿಯ ಫಲಾನುಫಲ. ಕನ್ಯಾರಾಶಿಯವರಿಗೆ ಯಾವ ರೀತಿಯಪ್ಪ ಅಂದರೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥದ್ದು ಇರುತ್ತೆ, ವರ್ಷ ಪೂರ್ತಿ ಗುರು ಶನಿ ಅಶುಭದಾಯಕರಾಗಿರುವುದರಿಂದ ಅಷ್ಟೇನು ಒಳ್ಳೆ ಫಲ ಸಿಗೋದಿಲ್ಲ. ಹಾಗಾಗಿ ನಂತರ ಏನಾಗುತ್ತಪ್ಪ ಅಂದರೆ ಸ್ವಲ್ಪ ಅಧಿಕ ತಿರುಗಾಟ ಪ್ರಯಾಣದಲ್ಲಿ ಅಡಚಣೆ ಆಗ್ತಕ್ಕಂಥದ್ದಿದೆ. ಸುಮ್ಮನೆ ಯಾವುದೋ ಒಂದು ಕೆಲಸಕ್ಕೆ 50 ಸಲ ತಿರುಗ್ತಕ್ಕಂಥದ್ದು, ಯಾವುದೋ ಒಂದು ವಿಚಾರಕ್ಕೆ 50 ಸಲ ಕಾಲ್ ಮಾಡ್ತಕ್ಕಂಥದ್ದು, ಈ ರೀತಿಯಾದಂಥ ಕೆಲವೊಂದು ವಿಚಾರಗಳು ಬಂಧು ಮಿತ್ರರಿಂದ ಸ್ವಲ್ಪ ತೊಂದರೆ ಆಗುತ್ತೆ. ಆದಷ್ಟು ಕೂಡ ರಿಲೇಷನಿಂದ ಸ್ವಲ್ಪ ಯಾವುದೇ ಒಂದು ಮಾತನ್ನಾಡಬೇಕಾದ್ರೂ ಕೂಡ ನಿರೀಕ್ಷಿಸಿ ಆ ಒಂದು ಪದವನ್ನು ಬಳಸದೆ ನೀವು ವಿಶೇಷವಾಗಿ ಮಾತನಾಡಿ ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು ಇರುತ್ತೆ. ಅದೇ ಪ್ರಕಾರ ಸರ್ಕಾರಿ ಕೆಲಸಗಳಲ್ಲಿ ಸ್ವಲ್ಪ ತೊಂದರೆಗಳಾಗ್ತಕ್ಕಂಥದ್ದು ಇರುತ್ತೆ, ಹಾಗಾಗಿ ಅನಾರೋಗ್ಯ ಆಮೇಲೆ ಒಂದು ಹಣಕಾಸಿನ ತೊಂದರೆಗಳು
ಆಗ್ತಕ್ಕಂಥದ್ರೆ ಸಾಲ ಪಾಲ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇರೋದ್ರಲ್ಲಿ ಯಾವ ರೀತಿ ಇರುತ್ತೋ ಅದರಲ್ಲಿ ಜೀವನವನ್ನು ನಡೆಸ್ಕೊಂಡು ಹೋಗಿ. ಯಾಕೆಂದರೆ ಅದು ಕೂಡ ಕೆಲವೊಂದು ಮಾರಕಗಳಾಗ್ತಕ್ಕಂಥದ್ದು ಇರುತ್ತೆ, ಸಾಲ ಮಾಡ್ಕೊಂಡು ಮತ್ತೆ ಬಡ್ಡಿ, ಇದೆಲ್ಲ ಕೆಲವೊಂದು ವಿಚಾರಗಳಿಂದ ಕುಟುಂಬ ಹಾಳಾಗ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ವಿಶೇಷವಾಗಿ ಯಾವ ರೀತಿಯಪ್ಪ ಅಂದರೆ ಕನ್ಯಾ ರಾಶಿಯವರು ಭಗವಂತನ ನಾಮಸ್ಮರಣೆಯನ್ನು ಮಾಡಿಕೊಂಡು ವಿಶೇಷವಾಗಿ ಸೂರ್ಯನ ಒಂದು ಅನುಗ್ರಹ ಪ್ರಾಪ್ತಿ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಯಾಕೆಂದರೆ ಧರ್ಮಸ್ಥಳದಿಂದ ನಾವು ಬರಬೇಕಾದ್ರೆ ಒಂದು ಸೂರ್ಯ ದೇವಸ್ಥಾನ ಸಿಗುತ್ತೆ, ನೆನಪಿಟ್ಕೊಳ್ಳಿ ವೀಕ್ಷಕರೆ. ಆ ಒಂದು ಸೂರ್ಯ ದೇವಸ್ಥಾನಕ್ಕೆ ಹೋಗಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿ ಖಂಡಿತವಾಗೂ ಕೂಡ ನಿಮ್ಗೆ ಒಳ್ಳೆಯದಾಗುತ್ತೆ. ಕನ್ಯಾ ರಾಶಿಯವರು ಭಾಳಷ್ಟು ಸಂಕಷ್ಟಗಳನ್ನ ಅನುಭವಿಸ್ತಕ್ಕಂಥ ದಿನಗಳಿರುತ್ತೆ. ಹಾಗಾಗಿ ಸೂರ್ಯನ ಪ್ರಾರ್ಥನೆ ಮಾಡ್ಕೊಳ್ಳಿ. ಗುರುಗಳೇ ನಾವು ಅಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥವ್ರು ವಿಶೇಷವಾಗಿ ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರವನ್ನು ಮಾಡಿ ಎಕ್ಕದ ಗಿಡದ ಪೂಜೆಯನ್ನು ಮಾಡಿ ಖಂಡಿತವಾಗಿ ಈ ವರ್ಷ ಒಳ್ಳೆಯದಾಗುತ್ತೆ, ಒಳ್ಳೆಯದಾಗಲಿ. ಹಾಗೆ ತುಲಾ ರಾಶಿಯವರ ಗೋಚಾರ ಫಲ ಹೇಗಿದೆ ಗುರುಜಿ? ಸ್ವಲ್ಪ ಈ ಒಂದು ತುಲಾ ರಾಶಿಯವರಿಗೆ ವ್ಯಾಪಾರಗಳಲ್ಲಿ ಒಂದು ರೀತಿ ಧನ ಲಾಭ ಆಗ್ತಕ್ಕಂಥದ್ದು, ಆರೋಗ್ಯ ಪರಿಸ್ಥಿತಿ ಸುಧಾರಣೆ ಆಗ್ತಕ್ಕಂಥದ್ದು, ಬಂಧು ಮಿತ್ರ ಸಹಾಯದಿಂದ ಒಂದು ಸ್ವಲ್ಪ ಒಂದು ಒಳ್ಳೆಯ ಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಕೂಡ ಇರ್ತಕ್ಕಂಥದ್ದು ಇರುತ್ತೆ. ಅದೇ ಪ್ರಕಾರವಾಗಿ ಗುರು ಶನಿಗಳು ಅಶುಭದಾಯಕರಾಗ್ತಾರೆ ಯಾವೊಂದು ಕೆಲವೊಂದು ದಿನಗಳಲ್ಲಿ, ಆವಾಗ ಏನಾಗುತ್ತೆ, ಧನ ವ್ಯಯ ಆಗ್ತಕ್ಕಂಥದ್ದು, ಸ್ಥಳ ಬದಲಾವಣೆ ಆಗ್ತಕ್ಕಂಥದ್ದು, ಕೆಲಸ ಕಾರ್ಯಗಳಲ್ಲಿ ಅಡಚಣೆ ಆಗ್ತಕ್ಕಂಥದ್ದು, ಆರೋಗ್ಯ ಸ್ಥಿತಿಯಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥದ್ದು ಇರುತ್ತೆ. ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ, ನಾನಾ ರೀತಿಯಾದಂಥ ಮಾನಸಿಕ ಗೋಚಾರಗಳಿಗೆ ಒಳಗಾಗ್ತಕ್ಕಂಥದ್ದು, ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾವುದೋ ಒಂದು ವಿಚಾರ 100 ಬಾರಿ ಯೋಚನೆ ಮಾಡ್ತಕ್ಕಂಥದ್ದು, ಬೇಡದಲ್ಲಿ ವಿಚಾರಗಳಿಗೆ ತಾವು ಹೋಗ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಆಗ್ತಕ್ಕಂಥದ್ದು ಇರುತ್ತೆ. ಆದಷ್ಟು ಕೂಡ ನೀವು ಯಾವ ರೀತಿಯಪ್ಪ ಅಂದರೆ ವಿಶೇಷವಾಗಿ ವೆಂಕಟೇಶ್ವರನ ಆರಾಧನೆಯನ್ನು ಮಾಡ್ಕೊಳ್ಳಿ, ಈ ವರ್ಷ ಒಳ್ಳೆಯದಾಗುತ್ತೆ. ನೀವು ವೆಂಕಟೇಶ್ವರನ ಈ ವರ್ಷ ಎಷ್ಟು ಪ್ರಾರ್ಥನೆ ಮಾಡ್ಕೊಳ್ತೀರೋ ಅಷ್ಟು ತಮ್ಗೆ ಒಳ್ಳೆಯದಾಗುತ್ತೆ, ಶುಭವಾಗಲಿ. ಹಾಗೆ ವೃಶ್ಚಿಕ ರಾಶಿಯವರ ಗೋಚಾರ ಫಲ ಹೇಗಿದೆ ಗುರುಜಿ? ವೃಶ್ಚಿಕ ರಾಶಿಯವರಿಗೆ ವರ್ಷದಲ್ಲಿ ಏನಪ್ಪ ಅಂದರೆ ಅಷ್ಟೇನು ಶುಭ ಫಲಗಳ ನಿರೀಕ್ಷೆ ಇಲ್ಲ ಈ ವರ್ಷದಲ್ಲಿ. ಹಾಗಾಗಿ ಅಧಿಕ ತಿರುಗಾಟ ಆಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ನಷ್ಟ, ಯಾರಾದರೂ ಟ್ರಾನ್ಸ್ಫರ್ ಇನ್ನೊಂದು ಮತ್ತೊಂದಿದ್ರೆ ದಯವಿಟ್ಟು ಮಾಡಿಸ್ಕೊಳಕ್ಕೆ ಹೋಗ್ಬಿಡಿ, ಅದರಿಂದ ತೊಂದರೆಗಳಾಗ್ತಕ್ಕಂಥದ್ದು ಇರುತ್ತೆ. ನಂತರ ಆಮೇಲೆ ಮಿತ್ರರಿಂದ ವಂಚನೆ, ತುಂಬ ಪ್ರಾಣ ಸ್ನೇಹಿತ ಗುರುಗಳೇ ಅವನೇ ನನಗೆ ಸರಿಯಾಗಿ ಯಾವುದೋ ಒಂದು ವಿಚಾರದಲ್ಲಿ, ಒಂದು ಹಣದ ವಿಚಾರದಲ್ಲಿ ತೊಂದರೆ ಕೊಟ್ಟ ಅಂತಕ್ಕಂಥದ್ದು. ಹಾಗಾಗಿ ಯತ್ನ ಕಾರ್ಯಗಳಲ್ಲಿ ಸಿದ್ಧಿ ಆಗೋದಿಲ್ಲ. ಹಾಗಾಗಿ ಕೆಲವೊಂದು ರೀತಿಯಾದಂಥ ಹಣಕಾಸಿನ ಪರಿಸ್ಥಿತಿ ಕೆಲವೊಂದು ರೀತಿಯಾಗಿ ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಕೊನೆ ಭಾಗದಲ್ಲಿ ಸ್ವಲ್ಪ ಒಳ್ಳೆಯದಿದೆ. ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಭಗವಂತನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ವೃಶ್ಚಿಕ ರಾಶಿಯವರು ಕೂಡ ಲಕ್ಷ್ಮೀ ನರಸಿಂಹಸ್ವಾಮಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಶುಭ ಆಗುತ್ತೆ, ಒಳ್ಳೆಯದಾಗಲಿ. ಹಾಗೆ ಧನಸ್ಸು ರಾಶಿಯವರ ಇಡೀ ವರ್ಷದ ಗೋಚಾರ ಫಲ ಹೇಗಿದೆ ಗುರುಜಿ? ಧನುರಾಶಿಯವರು ಅಂದಾಗ ವಿಶೇಷವಾಗಿ ಗುರುವಿನ ಒಂದು ಸಾನ್ನಿಧ್ಯ ಇರತಕ್ಕಂಥದ್ದು. ಹಾಗಾಗಿ ವರ್ಷಪೂರ್ತಿ ಗುರು ಶನಿಗಳು ಅಶುಭ ಸ್ಥಾನದಲ್ಲಿ ಇರುವುದರಿಂದ ಶುಭ ಫಲಗಳನ್ನು ನಿರೀಕ್ಷಿಸಲಾಗದಿರಿ. ಅಂದರೆ ಗುರು ಶನಿ ಇಬ್ಬರು ಕೂಡ ಒಳ್ಳೆಯ ಸ್ಥಾನದಲ್ಲಿಲ್ಲ ನಿಮಗೆ. ಹಾಗಾಗಿ ಯಾವುದೇ ಒಂದು ಕೆಲಸ ಕಾರ್ಯಗಳಿದ್ದರೂ ಕೂಡ 100 ಬಾರಿ ಆಲೋಚನೆ ಮಾಡಿ. ಕೆಲಸಗಳಲ್ಲಿ ಅಡಚಣೆ ಆಗ್ತಕ್ಕಂಥದ್ದು, ವ್ಯಾಪಾರ ವ್ಯವಹಾರಗಳಲ್ಲಿ ಕುಟುಂಬದಲ್ಲಿ ಅಹಿತಕರ ವಾತಾವರಣ ನಿರ್ಮಾಣ ಆಗ್ತಕ್ಕಂಥದ್ದು, ಮನಸ್ಸಿಗೆ ನೆಮ್ಮದಿ ಇಲ್ಲದಿರುವುದಕ್ಕೆ. ಅದೇ ಪ್ರಕಾರವಾಗಿ ಸೇವಕ ಅಂದರೆ ನೀವು ಯಾವುದೇ ರೀತಿಯಾದಂಥ ಕೆಲಸ ಕಾರ್ಯಗಳಿದ್ದರೂ ಕೂಡ ಅದರಲ್ಲಿ ತೊಂದರೆಗಳಾಗ್ತಕ್ಕಂಥದ್ದು, ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ಯಾಕೆಂದರೆ ಏರುಪೇರು ಆಗ್ತಕ್ಕಂಥದ್ದು ಇರುತ್ತೆ. ವ್ಯವಹಾರಗಳಲ್ಲಿ ಅತಿ ಹೆಚ್ಚು ವಿಘ್ನಗಳು, ದಾಯಾದಿಗಳ ಕಲಹ ಅಂದರೆ ಅಣ್ಣ ತಮ್ಮಂದಿರು ತುಂಬ ಒಂದು ರೀತಿ ಕಲಹಗಳನ್ನ ಉಂಟು ಮಾಡ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ವಿಶೇಷವಾಗಿ ನೀವು ಯಾವ ರೀತಿಯಪ್ಪ ಅಂದರೆ ಗುರುವನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಸಾಯಿಬಾಬಾ ಆಗಿರ್ಬೋದು, ಅದೇ ಪ್ರಕಾರ ರಾಘವೇಂದ್ರ ಆಗಿರ್ಬೋದು, ಈ ರೀತಿಯಾಗಿ ಗುರುಗಳನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ, ಖಂಡಿತವಾಗ ಕೂಡ ಅನುಗ್ರಹ ಆಗುತ್ತೆ, ಶುಭವಾಗಲಿ. ಹಾಗೆ ಮಕರ ರಾಶಿಯವರ ಗೋಚಾರ ಫಲ ಹೇಗಿದೆ ಗುರುಜಿ? ಮಕರ ರಾಶಿಯವರಿಗೆ ಈ ವರ್ಷ ಗುರು ವರ್ಷಪೂರ್ತಿ ಶನಿ ಒಂದು ಅಶುಭತಾ ಸ್ಥಾನದಲ್ಲಿರುವುದರಿಂದ ತಿಂಗಳ ನಂತರ ಸ್ವಲ್ಪ ಮಟ್ಟಿಗೆ ಪರವಾಗಿರಲ್ಲ. ಅದೇ ಪ್ರಕಾರವಾಗಿ ಶುಭ ಫಲಗಳನ್ನು ಕೂಡ ನಿರೀಕ್ಷಿಸಬಹುದು. ಆರೋಗ್ಯದ ಸ್ವಲ್ಪ ಸುಧಾರಣೆ ಆಗ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ಸ್ವಲ್ಪ ಹಣಕಾಸಿನ ತೊಂದರೆ ಆಗ್ತಕ್ಕಂಥದ್ದು ಕೂಡ ಇರುತ್ತೆ. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರೋದು ಒಳ್ಳೆಯದು, ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿಯವರು ಬಹಳಷ್ಟು ನಿರೀಕ್ಷೆಯಿಂದ ಕಾಯ್ತಾ ಇರ್ತಾರೆ. ಕುಂಭರಾಶಿಯವರ ಗೋಚಾರ ಫಲ ಗುರುಜಿ? ಕುಂಭರಾಶಿಯವರು ಅಂದಾಗ ವಿಶೇಷವಾಗಿ ಶನಿ ಒಳ್ಳೆಯ ಸ್ಥಾನದಲ್ಲಿರ್ತಕ್ಕಂಥದ್ದು, ಶುಭದಾಯಕನಾಗಿರೋದ್ರಿಂದ ವ್ಯಾಪಾರ ವ್ಯವಹಾರಗಳಲ್ಲಿ ಧನಲಾಭ, ಆರೋಗ್ಯದ ಒಂದು ಸ್ಥಿತಿ ಸುಧಾರಣೆ ಆಗ್ತಕ್ಕಂಥದ್ದು, ಪುಣ್ಯಕ್ಷೇತ್ರದ ದರ್ಶನ ಆಗ್ತಕ್ಕಂಥದ್ದು ಇರುತ್ತೆ. ಮತ್ತು ಈ ಒಂದು ಕುಂಭರಾಶಿಯವರು ಯಾರ್ಯಾರು ಕೃಷಿಕರಿದ್ದೀರಿ, ಅದೇ ಪ್ರಕಾರವೇ ಯಾರ್ಯಾರು ರೈತರಿದ್ದೀರಿ, ಅವರಿಗೆ ಸಂತಸದ ಒಂದು ದಿವಸ ಆಗ್ತಕ್ಕಂಥದ್ದು. ಆ ಕೃಷಿಗೆ ಸಂಬಂಧಪಟ್ಟಂಥ ಯಾವುದೇ ರೀತಿಯಾದಂಥ ಚಟುವಟಿಕೆಗಳನ್ನ ಮಾಡೋಂಗಿದ್ರು ಕೂಡ ತುಂಬ ಒಳ್ಳೆಯ ವರ್ಷ ಆಗಿರ್ತಕ್ಕಂಥದ್ದು ಇರುತ್ತೆ, ಅವ್ರಿಗೆ ಒಳ್ಳೆಯದಾಗುತ್ತೆ. ಆಮೇಲೆ ಮನಸ್ಸಿಗೆ ಚಿಂತೆ, ಕಾರ್ಯ ಸಾಧನೆ, ತಿರುಗಾಟ, ವ್ಯಾಪಾರ ವ್ಯವಹಾರಗಳಲ್ಲಿ ಸುಧಾರಣೆ, ಎಲ್ಲದೂ ಕೂಡ ಒಳ್ಳೆಯ ಒಂದು ಫಲನೆ ಅಂತ ಕೂಡ ಹೇಳ್ಬೋದು. ಹಾಗಾಗಿ ನೀವು ವಿಶೇಷವಾಗಿ ಒಳ್ಳೆಯದಾಗುತ್ತೆ ಅಂತಲೇ ನೀವು ನಿರೀಕ್ಷೆ ಮಾಡಬೇಡಿ. ಅದರಲ್ಲೂ ಕೂಡ ವಿಶೇಷವಾಗಿ ಯಾವ ರೀತಿಯಪ್ಪ ಅಂದರೆ ಅಮ್ಮನವ್ರು ಪ್ರಾರ್ಥನೆ ಮಾಡ್ಕೊಳ್ಳಿ, ಮೂಕಾಂಬಿಕಾ ದೇವಿ ಆರಾಧನೆ ಮಾಡಿ, ಖಂಡಿತವಾಗ ಕೂಡ ಒಳ್ಳೆಯದಾಗುತ್ತೆ, ಇನ್ನೂ ಸಕ್ಸಸ್ ಆಗುತ್ತೆ, ಒಳ್ಳೆಯದಾಗಲಿ. ಕಡೆಯದಾಗಿ ಮೀನರಾಶಿಯವರ ಗೋಚಾರ ಫಲ ತಿಳಿಸ್ಕೊಡಿ ಗುರುಜಿ.
ಆ ವರ್ಷ ಪೂರ್ತಿ ಗುರುವು ವರ್ಷಾದಂತೆ ಇರುವ ಶನಿಯು ಶುಭದಾಯಕನಾಗಿರೋದ್ರಿಂದ ಒಳ್ಳೊಳ್ಳೆ ಫಲಗಳನ್ನೇ ಕೂಡ ನೀವು ಅನುಭವಿಸ್ಬೋದು. ಮಂಗಳ ಕಾರ್ಯಗಳು ನಡೀತಾ ಇರುತ್ತೆ. ಯಾರ್ಯಾರಿಗೆ ಮದುವೆ ಆಗಿರೋದಿಲ್ಲ, ಯಾರ್ಯಾರು ಮದುವೆಯ ನಿರೀಕ್ಷೆಯಲ್ಲಿ ಇರ್ತೀರಿ, ಗುರುಗಳೇ ಎಷ್ಟು ವರ್ಷ ಆಯಿತು ಮದುವೆ ಆಗಿಲ್ಲ, ಹೆಣ್ಣು ನೋಡ್ತಾ ಇದ್ದೀವಿ, ಹೆಣ್ಣು ಸಿಕ್ಕಿಲ್ಲ, ಗಂಡು ನೋಡ್ತಾ ಇದ್ದೀವಿ, ನನ್ನ ಗಂಡು ಸಿಕ್ಕಿಲ್ಲ ಅನ್ನೋರ್ಗೆ ಒಂದು ಒಳ್ಳೆ ಒಂದು ಸುದ್ದಿ ಸಿಗ್ತಕ್ಕಂಥ ಒಂದು ದಿವಸವಾಗಿರ್ತಕ್ಕಂಥದ್ದು ಇರುತ್ತೆ. ಈ ವರ್ಷ ನೀವು ಮದುವೆಗೆ ಸಂಬಂಧಪಟ್ಟಂಗೆ ಪ್ರಯತ್ನ ಮಾಡಿದ್ರೆ ಖಂಡಿತವಾಗೂ ಕೂಡ ವಿವಾಹ ಆಗ್ತಕ್ಕಂಥದ್ದು ಇರುತ್ತೆ. ಮದುವೆಗೆ ಯಾರ್ಯಾರು ಪ್ರಯತ್ನ ಪಡ್ತಿದ್ದೀರಿ ಅವ್ರಿಗೆಲ್ಲರಿಗೂ ಕೂಡ ಮದುವೆ ಆಗ್ತಕ್ಕಂಥ ಯೋಗ ಸಿಕ್ಬಿಡುತ್ತೆ ಇವಾಗ. ಹಾಗಾಗಿ ವಿಶೇಷವಾಗಿ ಇಂಥ ಯೋಗ ಕಳ್ಕೊಂಡ್ರೆ ಮತ್ತೆ ಆಮೇಲೆ ನೀವು ಹುಡುಕಿದ್ರು ಕೂಡ ಸಿಗೋದಿಲ್ಲ, ಇಂಥ ಪರಿಸ್ಥಿತಿ ಉಂಟಾಗ್ತಕ್ಕಂಥ ಇರುತ್ತೆ. ಈ ವರ್ಷ ಮೀನರಾಶಿಯಲ್ಲಿ ಯಾರ್ಯಾರು ಮದುವೆ ಆಗಬೇಕು ಅಂತ ಅಪೇಕ್ಷೆಯನ್ನು ಪಟ್ಟಿದ್ದೀರಿ, ಯಾರ್ಯಾರು ತಮ್ಮ ಮಕ್ಕಳು ಮದುವೆಯನ್ನು ಮಾಡಬೇಕು ಅಂತೇಳಿ ಅಪೇಕ್ಷೆಯನ್ನು ಪಟ್ಟಿದ್ದವ್ರಿಗೆ ಎಲ್ಲರಿಗೂ ಕೂಡ ಒಳ್ಳೆಯ ಒಂದು ಸುದ್ದಿ ಆಗಿರ್ತಕ್ಕಂಥದ್ದು ಇರುತ್ತೆ. ಸ್ವಲ್ಪ ಮಾನಸಿಕವಾಗಿ ಗೊಂದಲಗಳು ಉಂಟಾಗ್ತಾ ಇರುತ್ತೆ. ಯಾವ್ದಪ್ಪ ಅಂದರೆ ಅಲ್ಲಿ ನೋಡೋದ ಇಲ್ಲಿ ನೋಡೋದ ಆರು ಮಾಡ್ಕೊಳೋದ ಇವ್ರು ಇದೆಲ್ಲ ಸ್ವಲ್ಪ ಗೊಂದಲಗಳನ್ನು ಮಾಡ್ಕೊಬೇಡಿ. ವಿಶೇಷವಾಗಿ ಭಗವಂತನ ಅನುಗ್ರಹ ಪ್ರಾಪ್ತಿ ಆಗಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ಳಿ. ಸ್ವಲ್ಪ ಸ್ಥಳ ಬದಲಾವಣೆ ಕೂಡ ಆಗ್ತಕ್ಕಂಥದ್ದು ಇರುತ್ತೆ. ಇರೋ ಜಾಗದ ಸ್ವಲ್ಪ ಸಮಸ್ಯೆಗಳಾಗಿ ಬೇರೆ ಸ್ಥಳಕ್ಕೆ ಹೋಗ್ತಕ್ಕಂಥದ್ದು ಕೂಡ ಇರ್ತಕ್ಕಂಥದ್ದು ಇರುತ್ತೆ. ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಗಮನ ಕೊಡಿ. ವಿಶೇಷವಾಗಿ ನೀವು ಯಾವ ರೀತಿಯಪ್ಪ ಅಂದರೆ ದುರ್ಗಾ ಪರಮೇಶ್ವರ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ, ಯುಗಾದಿಯ ಪರಿಪೂರ್ಣವಾದಂಥ ಅನುಗ್ರಹ ಪ್ರಾಪ್ತಿ ಆಗುತ್ತೆ. ಗುರುಜಿ, ಕಡೆಯದಾಗಿ ಯುಗಾದಿ ಹಬ್ಬದ ಬಗ್ಗೆ ಏನು ಹೇಳ್ತೀರಾ ವೀಕ್ಷಕರಿಗೆ? ಯುಗಾದಿ ಹಬ್ಬದ ದಿವಸ ದಯವಿಟ್ಟು ವೀಕ್ಷಕರಲ್ಲಿ ನಾನು ಒಂದು ಮನವಿಯನ್ನು ಮಾಡ್ಕೊಳ್ತೇವೆ. ಯಾವ ರೀತಿಯಪ್ಪ ಅಂದರೆ ಎಲ್ಲರೂ ಕೂಡ ವಿಶೇಷವಾಗಿ ಯುಗಾದಿ ಹಬ್ಬ ಒಂದು ದಿವಸ ಮಾತ್ರ ಭಗವಂತನ ಸೇವೆ ಮಾಡಬೇಡಿ. ಪ್ರತಿನಿತ್ಯವೂ ಕೂಡ ಭಗವಂತನ ಸೇವೆ ಮಾಡಿ, ಪ್ರತಿನಿತ್ಯವೂ ಕೂಡ ಯುಗಾದಿ ಹಬ್ಬದ ರೀತಿಯಲ್ಲೇ ಕೂಡ ಭಗವಂತನ ಸೇವೆ ಮಾಡಿ, ಖಂಡಿತವಾಗ ಕೂಡ ಅನುಗ್ರಹ ಆಗುತ್ತೆ. ಅದೇ ಪ್ರಕಾರವಾಗಿ ಬೇವು ಬೆಲ್ಲವನ್ನು ನೀವೇನು ಸ್ವೀಕಾರ ಮಾಡ್ತೀರಿ, ಇದರಲ್ಲಿ ಸುಖ ದುಃಖಗಳು ಎರಡು ಬರುತ್ತೆ, ಎರಡನ್ನು ಕೂಡ ಸಮಾನತೆಯಿಂದ ಸ್ವೀಕಾರ ಮಾಡ್ತಕ್ಕಂಥ ಶಕ್ತಿಯನ್ನು ಭಗವಂತ ನಿಮ್ಮೆಲ್ಲರಿಗೂ ಕೂಡ ಕರುಣಿಸಲಿ. ಅದೇ ಪ್ರಕಾರವಾಗಿ ಈ ವರ್ಷದಲ್ಲಿ ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಸರಸ್ವತಿ ಸ್ವರೂಪಿಣಿಯಾಗಿರ್ತಕ್ಕಂಥ ಮುಖಾಂಬಿಕಾ ದೇವಿಯ ಅನುಗ್ರಹದಿಂದ ಒಳ್ಳೆ ಮಳೆ ಆಗಲಿ, ಒಳ್ಳೆ ಬೆಳೆ ಆಗಲಿ, ರಾಜ್ಯ ಒಂದು ಸುಭೀಕ್ಷೆಯಿಂದ ಇರಲಿ, ಎಲ್ಲ ರೈತರಿಗೂ ಕೂಡ ಒಂದು ಶುಭವಾಗಲಿ, ವಿಶೇಷವಾಗಿ ಸೈನಿಕರಿಗೆ ಶುಭವಾಗಲಿ ಅಂತೇಳಿ ಆ ತಾಯಿಯಲ್ಲಿ ನಾನು ಮನವಿಯನ್ನು ಮಾಡ್ಕೊಳ್ತೀನಿ. ವಿಶೇಷವಾಗಿ ಆ ಒಂದು ಸಂಕಲ್ಪವನ್ನು ಮಾಡ್ಕೊಳ್ತಾ ವಿಶೇಷವಾಗಿ ಅಮ್ಮನವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತೀನಿ, ಒಳ್ಳೆಯದಾಗಲಿ. ಗುರುಜಿ, ಯುಗಾದಿ ಹಬ್ಬದ ಬಗ್ಗೆ ಸಾಕಷ್ಟು ಮಾಹಿತಿನ ಕೊಟ್ಟಿದ್ದೀರಾ, ತಮಗೆ ಧನ್ಯವಾದಗಳು. ಒಳ್ಳೆಯದಾಗಲಿ. ಜೈ ಶ್ರೀಮನ್ನಾರಾಯಣ. ವೀಕ್ಷಕರೇ, ಇದಾಗಿತ್ತು ಇಂದಿನ ವಿಶೇಷ ಸಂಚಿಕೆ ಯುಗಾದಿ ರಾಶಿಫಲ. ಮತ್ತೊಂದು ಕಾರ್ಯಕ್ರಮದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಪ್ರಗತಿ ಟಿವಿ. ದುನಿಮಿಂದ ನಿಮಗಾಗಿ.